ರಾಯಣ್ಣನ ಕರೆದಕೊಂಡು ಬಾ. ಯಾತಕ್ಕೋ ನಿನ್ನ ಬಿಡುಗಡೆ ಮಾಡೋ ಕಾಣ್ತೈತಿ, ನಡಿ ನಡಿ. ರಾಯಣ್ಣ ಅಲ್ಲಿ ಹೋದ್ಕೊಳ್ಳಿ, ಸಾಗರ್ ನಮಸ್ಕಾರ ಮಾಡ. ನಾ ನಮಸ್ಕಾರ ಮಾಡುದು ನಮ್ ದೇವ್ರ ಬೀರಪ್ಪಗ ಮತ್ ಕಿತ್ತೂರ್ ಗಾದಿ ವಾರಸ್ದಾರಿಗೆ. ನಿನ್ ಮನಸ್ಸು ತಿಳಿದಂಗ್ ಮಾಡ. ನಿನ್ನೆ ಬಿಡುಗಡೆ ಮಾಡ. ಹಾಲು ಕುಡಿದಷ್ಟು ಸಮಾಧಾನ ಆತ್ ನೋಡು. ಆತಲ್ಲ, ಈ ಊರು ನಿಂದ ಐತಿ, ಒಂದೆರಡು ಜನ ಇದ್ದು ಹೋಗಲ್ಲ. ಯಾಕ್ರಿಪ ಇರಕ್ಕೇನು ಅಡ್ಡಿಲ್ಲ ಅಜ್ಜ, ಆದ್ರೆ ಊರಿಗೆ ಹೋಗಿ ಯಾವಾಗ ಊರ ಮುಖ ನೋಡಿ ಒಂದು ಜೀವನ ತಳಮಸ್ತಿತ್ತು. ಅಲ್ಲದೆ ಮನೆ ಕಡೆ ಏನಾಗೈತೋ ಏನು. ಖರೆ ಐತಿ, ನಿನ್ನ ಮಾತು ಖರೆ ಐತಿ. ಅಲ್ಲಪ್ಪ, ನಿನ್ನ ಮನೆ ಕಾಳಜಿ ಇಲ್ಲಿ ಯಾರಿಗೂ ಇತ್ತಿಲ್ಲ ಅಂತ ತಿಳಿದೇನು. ಅಲ್ಲ, ನಮಗಾಗಿ ಕಿತ್ತೂರ ಗಾದಿ ಸಲುವಾಗಿ ಶರ್ಮನಿಗೆ ಹೋದಿ ಅಂದಾಗ ನಿನ್ನ ಮನೆ ಕಡೆ ಕಾಳಜಿ ಮಾಡಕ್ಕಿಲ್ಲ ನಾವು. ಅಜ್ಜ, ಇದು ನನಗೆ ಗೊತ್ತೈತಿ. ಆದ್ರೂ ರಾಯಣ್ಣ ಗುಂಟಣ್ಣ ಇಲ್ಲಿ ಯಾವಾಗ ಬಂದೆ? ಇದೇ ಈಗ ಬಂದೆ ತಂಗಿ ನೋಡಕ್ಕಂತ. ಅಷ್ಟೇ ಇಲ್ಲಿ ಬಹಳ ಗದ್ಲಕ್ಕಂತ ಡೊಂಬರಾಟ ಏನಾರ ನಡೆಯುತ್ತಾನ ಅಂತ ನೋಡಕ್ ಬಂದೆ. ಹೌದಪ್ಪ, ಡೊಂಬರಾಟ ನಡೆದ್ ನಮ್ದು. ಯಾರಂತಾರ? ನಾವು ನೀ ಬರೋದನ್ನ ನೋಡ್ತಿದ್ವಿ. ನೀ ಬರೇ ಹೇಳಿ ನೋಡು, ಹಾ ಹಾ ಅನ್ನೋದ್ರೊಳಗೆ ಏನಾಗ್ತದೆ ಅನ್ನೋದನ್ನ. ಇಷ್ಟು ಅವಸರ ಮಾಡಬೇಡ, ನಮ್ಮ ಬಾಯಲ್ಲಿ ಮಾತಿಂದ ನಾವು ಈ ಗತಿಗೆ ಬಂದಿದ್ದು. ನಾಳೆ ಊರಿಗೆ ಬಾ. ಮಗನ ಅವ್ನ ಕಾಲು ಬೀಳಪ್ಪ, ರಾಯಣ್ಣ ಅಂದ್ರೆ ಚಪ್ಪ ಬಂಗಾರ ಇದ್ದಂಗ. ಇರ್ಲಿ ಇಲ್ಪ ರಾಯಣ್ಣ. ಹಣ್ಣ ಹಂಚ್ಬಿಟ್ಟಲ್ಲ, ನೀ ತಿಂದಿಲ್ಲ ಅಂತ ತಂದಿದ್ಲಿಕ್ಕೆ. ನನಗೆ ದಹಿತಲ್ಲ. ಆತಿಲ್ಲ, ನಾನು ಬರ್ತೇನೆ. ಛೇ ಛೇ ಛೇ, ಅದೊಂದು ಆಗೋದಿಲ್ಲ ನೋಡು. ಬಹಳ ದಿವಸಕ್ಕ ಊರಿಗೆ ಬಂದಿ ನೀನು, ಇನ್ನ ನನ್ನ ನಿನ್ನ ಭೇಟಿ ಆಗುದು ಯಾವಾಗ ಏನು? ಇವತ್ತು ಮಾತ್ರ ಬಿಡೋದು ನೋಡಪ್ಪ ನಿನ್ನ. ಊರ್ ಮಂದಿ ಮನಸ್ ಮೀರಿ ಊರ್ ಹೋಗ್ತಾನಂತ ಊರಿಗೆ. ಆಗಲ್ರಪ್ಪ, ನಾಡ್ರ ಬಿಡ್ತಿರಲ್ಲ. ಹಿಂಗ ಹಾದಿ ಬಾರಪ್ಪ. ಇನ್ನು ಇದೇ ಕಟ್ಟಿ ಮಲಗ್ತೇನೆ. ರೂಢಿ ಎಂದರೆ ಮರ್ತಿದ್ದೆ. ಇಲ್ಲಿ ನೋಡು,
ನಿನ್ನ ಮಲಗು ಜಾಗನ ತೆರೆವಿಟ್ಟೆ ಮಲಗ್ತೇನೆ. ಒಳ್ಳೆ ಶಾಲಪ್ಪ ನೀನು, ಮನೆಗೆ ಹೋಗೋದಾಯ್ತಿಲ್ಲ. ಮೋಸ ಮಾಡ್ತೀನಿ ನೋಡು. ಏನು ಮೋಸ ಸಿದ್ಧ ಇಲ್ಲದ ಹೇಳಿದಾಗ ಪಾಪ ಇಲ್ಲ ನಿಲ್ಲು. ನಿನಗೆ ತಿಳಿದಿಲ್ಲದು, ಅದೊಂದು ತಂತ್ರ ಮಂತ್ರ ಜಂತ್ರ ಅದ. ತಂತ್ರ ಮಂತ್ರ ಜಂತ್ರ ಸುಮ್ಮನೆ ನಿಲ್ಲಂತೀನಿ. ನಾ ಬಾನು ತಿರ್ಕಾಣಿ ಬರಬಾರ್ದು ನೋಡ. ಅಮ್ಮ 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 ಯಾರದು? ನಾನು ಸಿದ್ಧ. ಸ್ವಲ್ಪ ಹೊರಗೆ ಬರಮ್ಮ. ಹೊರಗ ಯಾಕ ಬಾರಲ್ಲ? ನೀನ ಬಾ ಅಂತೀನಿ ಹೊರಗ. ನೀನ ಬಾರಪ್ಪ ಒಳಗ. ನೀನ್ ಹೊರಗಿನವನ? ಸುಮ್ಮನೆ ಮುದುಕಿನ ಯಾಕೆ ದಣಿಸ್ತೀನಿ? ಮುದುಕಿಲ್ಲ ಗಿದಕ್ಕಿಲ್ಲ. ನಿನಗೂ ಬೇಕಾದ್ರೆ ಬಾ, ಬೇಡಾದ್ರ ನಂಗೆ ಓದ್ತೀನಿ ನೋಡು. ಆಗ್ಲಪ್ಪ, ಅಂತದೇನಾಯ್ತಿ? ಮುದುಕಿನ ಯಾಕೆ ಕರ್ತೀ? ಏನಿಲ್ಲಮ್ಮ, ಸುಮ್ಮನೆ ಗಾಬರಿ ಆಗ್ಬೇಡ. ನಿನ್ನ ಎದುರಿಗೆ ಬೀರಪ್ಪ ಪ್ರತ್ಯಕ್ಷ ಬಂದ ಅಂತ ತಿಳ್ಕೊ. ನಿನ್ನ ಎದುರಿಗೆ ಬೀರಪ್ಪ ಪ್ರತ್ಯಕ್ಷ ಬಂದ ಅಂತ ತಿಳ್ಕೊ. ನಿನಗೂ ಬೇಕಾದ ವರ ಬಿಡು ಅಂತ ಕೇಳಿದ್ರೆ ನೀ ಏನು ಬಿಡ್ತಿದ್ದಿ? ಏನಂತೆ ಸಿದ್ಧ, ಎಲ್ಲಿ ಬೀರಪ್ಪ ಏನು ಕೊಡ್ತಾನೆ? ಕೊಡೋ ಇದ್ರೆ ಇಷ್ಟೆಲ್ಲ ಯಾಕೆ ಆಗ್ತಿತ್ತು? ಅದೇನಿಲ್ಲ, ಈಗ ಬೇಡ್ನಿ. ಬೇಡ್ರೆ ಬೇಡಲ್ಲ. ಏನು ಸಿದ್ಧ ಇದು ಹುಚ್ಚನಂಗ? ಬೇಡ ಅಂತೀನಿ ಹೇಳಿದ್ ಕೇಳಬೇಕು. ನಿನಗೆ ಬೇಕಾದ್ದೆ ಬೇಡು. ರಾಯಣ್ಣನ ಹೊರತು ಈ ಪ್ರಪಂಚದಾಗ ಏನೂ ಬೇಡ. ಬೇಕಾವುದಲ್ಲ ರಾಯಣ್ಣ, ಬೇಕಾವುದಲ್ಲ. ಬೇಡಲ್ಲ, ಹಿಂಗೆ ಬೇಡೋದೆಲ್ಲ ಆಯ್ತಿ. ಕೊಡೋರ್ ಯಾರು? ಆಕತಿ ನಿನ್ ಕಡೆಯಿಂದ ರಾಯಣ್ಣ ಬೇಕಾದಲ್ಲೋ. ಕಣ್ಣು ಮುಚ್ಚಂಗಾರ ಮುಚ್ಚ ಅಂತೀನಿ. ಅಂದ್ರ ಮೊದ್ಲು ಕಣ್ಣು ಮುಚ್ಚ ಅಂದ್ರೆ ಮುಚ್ಕೋಬೇಕು. ದೇವ್ರ ಕೆಲಸ ಇದು, ಹಂಗೆಲ್ಲ ಅಂದ್ರೆ ನಡೆಯಕ್ಕಿಲ್ಲ. ನೀ ಮುಚ್ಚು, ನೀ ಮುಚ್ಚು. ನೀನೇ ಇಲ್ಲಿ ಬಂದ್ರೆ ಕೆಲಸನ ಕೆಟ್ಟಿತ್ತು. ಬರು ರಾಯಣ್ಣ, ಬರಾಕಿಲ್ಲ. ರಾಯ 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 ಅಳ್ಬೇಡವ, ಅಳ್ಬೇಡ ರಾಯ ರಾಯ. ಅಮ್ಮ ಬಹಳ ಎದ್ದು ಬಿಟ್ಟಿದ್ದಿ ಮಗನೆ. ಹೇಳಿದ ಏನು ಮಾಡೋನು? ಏನ್ ಪೈಲ್ವಾನು ಆಗ್ಬೇಕಾವ? ಹೇಳಿ ಕೇಳಿ ತರಂಗ. ಅದು ಸುಮ್ಮ ಕುಂಡ್ರ ನೀನು. ಕೂತು ಬಿಟ್ಟ ಅಕ್ಕ, ಇನ್ನು ಇಲ್ಲೇ ಇದೆಯಲ್ಲ ನೀನು. ಗಂಡ ಎಷ್ಟೊಂದು ದಿವಸ ವನವಾಸ ಉಂಡು ಬಂದಾಗ ಏನಾದ್ರೆ ಬಿಸಿ ಬಿಸಿ ಸಿಹಿ ಉಣಿಸ್ತೀಯೋ? ಹೋಗ್ರಿ, ನಿಮ್ದು ಏನಾರು ಒಂದ ಅಣ್ಣ ಇಲ್ಲೇ ಇರವಿದ್ದಾನೆ. ನಿಮ್ಮದ ರಾಜ್ಯಲ ಯಾವಾಗ ಬಂದ್ ಮಾವ? ಇದೀಗ ಬಂದೆ ಅಮ್ಮ. ಇವನು ದೊಡ್ಡ ಮಗನೆ, ಬೇಗನೆ ಹೊಳಿ ಬಿಡಿಸ್ಬಿಡೋಣಲ್ಲ. ಎಲ್ಲ ಧನ ಕೊಟ್ಟೇನೋ? ಕೊಟ್ಟನಲ್ರಿಯಪ್ಪ. ಏನ್ ಕೊಟ್ಟಿಯೋ? ನೀವೇನ್ ಕೇಳಿದ್ರಿಪ್ಪ? ಮಾತಿಗೆ ಮುಂಚೆ ಮೂರು ಮಾ ಹೊರವ್ ನೀನು. ಹೋಳಿಗೆ ಮಾಡ್ಲಿಕ್ಕೆ ಕಡ್ಲಿ ಬಾಯಿ ಮನೆಗೆ ಕೊಟ್ಟು ಬಂದಿನಲ್ಲ, ಕೊಟ್ಟು ಬಂದೇನು? ಕೊಟ್ಟು ಬಂದ್ರಿಯಪ್ಪ. ಮದವ ಕಾಳಪ್ಪ ಅಂದ್ರಿಯಪ್ಪ, ರೊಕ್ಕ ತಂದು ಕೊಡು ಅಂದ್ರಿಯಪ್ಪ. ಅವ ಏನಂದ? ರೊಕ್ಕ ಬೇಕಂದ. ಮತ್ ಇನ್ನ ಅಂದ್ರಿ? ಮತ್ತೇನಂದ? ಪುಗ್ಸೆಟ್ಟಿ ತಿಂದ ಸೊಕ್ಕಿಗೆ ಬಂದ ನಿಮ್ ಕುಲಕರ್ಣಿ, ಹಿಂಗಾದ್ರೆ ಹೊರಟಿಗೆ ಹತ್ಲಿಕ್ಕಿಲ್ಲ ಅಂತ ಹೇಳ ಅಂದ್ರಿಯಪ್ಪ. ಅವ ಇಷ್ಟು ಧೈರ್ಯ ಬಂದಿದ್ದೇನ ಅವ್ಗ? ಎಲ್ಲ ಯಪ್ಪ, ನಾಳೆ ಮಾಮೂಲಿದಾರ್ ಸಾಗರ್ ಬರೋದಿತ್ತಾರ, ಅವಾಗ ಅವನ್ ತರದರ ಹೇಳ್ಕೊಂಡು ಬಂದ ಇಲ್ಲಿ ನಿಲ್ಲಿಸು. ಅವನ ಹಳೆ ಬಾಕಿ ಹೊರಗೆ ತೆಗೆದು ಅವನ ಮಣಿನೇ ಜಪ್ತ ಮಾಡಿಸ್ತೀನಿ. ಏನಂತ ತಿಳಿದಾನವ ಯಪ್ಪ? ಅಮಲ್ದಾರ್ ಬರ್ತಾರಂದ್ರೆ ಯಪ್ಪ? ಹಾ, ಯಾಕ? ನಿಮ್ ಮುಂದಂತ ಹೇಳ್ತೀನಿ ಯಪ್ಪ. ಏನ್ ಹೇಳೋದ್ ಬಿಡ್ರಿ, ನಿಮ್ದೇನ್ ತ್ರಾಸು ಇರುದಿಲ್ರಿ ಯಪ್ಪ ನಮ್ಗ. ಮತ್ತ ಅವ್ರು ಬಂದ್ರ ನೋಡ್ರಿ. ಹಿಂಗ ಅಪ್ಪ, ಹೇಳಿ ಕೇಳಿ ದೊಡ್ಡ ಮಂದಿ, ನೀ ಏನು ಚಿಂತೆ ಮಾಡಬೇಡ. ಒಂದು ಬಾಟ್ಲಿ ಮತ್ತು ಮುಗದ ಹೋತು. ಇಷ್ಟಾದ್ರೂ ಮಾಮೂಲೆದಾರ್ ಆನಂದ ಆಗಿ ಬಿಡ್ತಾರ. ಅದೆಲ್ಲ ಖರೇರಿಯಪ್ಪ,
ಇಷ್ಟೆಲ್ಲ ಆಗೋದ್ರಾಗ ನಮ್ಮ ತಲೆ ಮೇಲೆ ಕಾಲ್ ಮರಿ ತಟ್ ಬೀಳು ಹೊತ್ತು ಬರ್ತಲ್ರಿ ಅಪ್ಪ. ರಾಯಣ್ಣ ಬಂದನಂತ್ರಿ, ಬಿಟ್ಟಾರಂತೆ ಅವ್ರ? ಹ್ಞೂ ಬಿಟ್ಟಾರಂತ್ರಿ, ಮತ್ತ ಅವ ಹೇಳ್ತಾನಲ್ರಿ. ಹ್ಞೂ ನೀ ಕೂಡ. ಹ್ಞೂನ್ರಿ ಇಲ್ರಿ, ಹ್ಞೂನ್ರಿ ಇಲ್ರಿ. ಎಲ್ಲ ಯಾವಾಗ ಬಂದ್ವಿ? ಹದಿನೈದು ದಿವಸ ಅದು. ಹದಿನೈದು ದಿವಸ ಅದು? ಆದ್ರೆ ಮತ್ತೆ ನನಗೆ ನಿನಗೆ ಹೇಳಿ ಕಳಿಸಿದ್ ನಾನು. ನಾನ ನಿಮ್ಮ ಮನೆಗೆ ಬರ್ಬೇಕಂದ್ರೆ ದಿನ ಜನ ಬರೋದು, ಒಬ್ಬಿಬ್ಬರು ಮನೆಗೆ ಹೋಗೋದು, ಹಿಂಗಾಗಿ. ಹೌದಪ್ಪ, ಹೌದು ಹೌದು. ಜನ ಬರ್ದ ಏನ್ ಮಾಡಿತ್ತು? ನೀವು ಹೋದಾಗಿಂದ ಎಲ್ಲ ಜನ ಪರದೇಶಿಕರ ಆದಂಗಾಗಿತ್ತು. ಊರಿಗೆ ಊರರ ಅನ್ಗುಳ್ತಿತ್ತು ನೀ ಇಲ್ಲ ಅಂತ. ನಾ ಅಂತೂ ಅಂದಿನಿಂದ ಊರಿಗೆ ಬಂದಿಲ್ಲ. ಇದ್ರಾಗೇನು ಸುಳ್ಳಿಲ್ಲ ರಾಯ. ಇಷ್ಟು ದಿವಸದಾಗ ಇಲ್ಲಿ ಹುಡುಗರು ಆಟದ ಗೆರೆ ಕೊರದಿಲ್ಲ, ಹೊಳೆಯಾಗಿ ಈಚೆ ಬಿದ್ದಿಲ್ಲ, ಗಳಿಗೆ ಹೊತ್ತು ಸಹಿತ ಮರೆತಿರ್ಲಿಲ್ಲ ನಿನ್ನ ಊರಿಗೂರ. ಶರ್ಮೇಲೆ ಕಂಡವ್ರ ನೆನಪಂಥದ್ದು ಹಂಗ್ಯಾಂಗಂತಿ. ನೀನ್ ತುಳು ಮಾಡಿ ಹೋಗಿದ್ದೆ. ನಿನ್ನ ಹೆಸರು ಹೇಳುವಾಗ ಹುಡುಗರು ಎದೆ ಒಬ್ಬುತ್ತಿತ್ತು. ಎಲ್ಲ ಹೋಗಿ ಹೆಸರು ಅಷ್ಟೇ ಉಳಿತು. ಯಾರ ಸಲುವಾಗಿ ನಾವ್ ಇಷ್ಟೆಲ್ಲ ಹೋರಾಡಿದ್ದೆವು, ಅವು ಚೆನ್ನವನವ್ರದ್ದು ಎಲ್ಲ ಹಾಳಾಗಿ ಹೋಯ್ತು. ನಾವ ಅವ್ರಿಗೆ ಗತಿ ಕಾರಣ. ಹೌದು ನಾವ ನಮ್ಮ ಒಂದಿನ ಸ್ವಲ್ಪ ನಿಷ್ಠೆಯಿಂದ ಹೋರಾಡಿದ ಗತಿ ಯಾಕೆ ಬರ್ತಿತ್ತು ನಮಗ? ಬಂದ ಕಾಲಿಗೆ ಬುದ್ಧಿ ಹೇಳ್ತಿದ್ರು ಕೆಂಪು ಮೋತಿ ಸಾಹೇಬ್. ನಾವು ರಾಣಿಯವ್ರ ಬುದ್ಧಿ ಕೊಯ್ದು ನಮ್ಮಂದಿನ ರಾಣಿ ಘಾತ್ ಮಾಡಿತು, ಘಾತ್ ಮಾಡಿತು. ಈ ಕಣ್ಣಾಗ ನೀರ್ ತಂದ್ರೆ ಏನಾಗೋದು? ಇದೇ ನಮ್ ಕೈಯಾಗಿನ ಮಾತು. ದೈವದ ಮುಂದೆ ಯಾರೇನು ಮಾಡೋದು? ಸುಮ್ಮನಾಗರಾಯ, ಮಾಡೋಷ್ಟು ಮಾಡಿದಿ, ಯಶಸ್ಸಿಗ್ಲಿಲ್ಲ. ಈ ಸಾರಿ ಸಿಗದಿದ್ರೆ ಇಲ್ಲ ನೋಡೋನು. ದೇವರೇನಾದ್ರೂ ಶಕ್ತಿ ಕೊಟ್ಟನು, ಇನ್ ಅವನೇ ಕೊಡ್ಬೇಕು. ರಾಯ ಬಂದ್ಬಿಡ್ತಲ್ಲ ಶಕ್ತಿ, ಬರ್ರಿ ಕುಲಕರ್ಣರ ನಮಸ್ಕಾರ. ರಾಯನ್ ಬಿಟ್ಟಂಗ ಕಾಣಿಸ್ತದೆ. ಹೌದ್ರಿ, ಒಳ್ಳೇದಾಯ್ತು, ಉತ್ತಮ ಆಯ್ತು. ನನಗನ್ಸಿತ್ತು ನಿನ್ನನ್ನು ಎಲ್ಲಾರೇ ಗಲ್ಲಿಗೆ. ಕುಲಕರ್ಣರ ಇಲ್ಲಿ ಬಿಡು ಬಾಪು. ಕುಲಕರ್ಣರ ನೀವೊಂದಂಗ್ ಗಲ್ಲಿಗೆ ಇರಿಸಿದ್ರು ಒಳ್ಳೇದಾಗ್ತಿ. ಹೋಗ್ಲಿ ಬಿಡು, ಬಿಟ್ಟು ಹೌದಲ್ಲೋ. ಈಗ ಇನ್ಮೇಲೆ ಆದ್ರೂ ಸರಿಯಾಗಿ ನಡ್ಕೊ ಅಂದ್ರ ಆಯ್ತು. ಅಂದ್ರ ಹಂಗಲ್ಲಪ್ಪ, ಮನುಷ್ಯರನ್ ಮೇಲೆ ನೀತಿ ನಡಾವಳಿ ಬಿಡಬಾರ್ದು. ರಾಯ ಹದಿನೈದು ದಿವಸದಿಂದ ನಿನ್ ದಾರಿ ಕಾಯ್ತಿದ್ದೆ. ನನ್ ದಾರಿ ಯಾಕ್ರಿ? ಅಲ್ಲಪ್ಪ ರಾಯ, ತುರುವುದಿಂದ ಬಂದ ಮೇಲೆ ಹಿರಿಯರು ದೊಡ್ಡವರು ಅಂಬುವರಿಗೆ ಭೇಟಿ ಆಗ್ಬೇಕು ಆಗ್ಬಾರ್ದು? ಏನ್ ದೊಡ್ಡ ಮನುಷ್ಯ ಅಂತ ಯಾರ ಭೇಟಿ ಆಗಬೇಕು? ಭೇಟಿಯಾಗಿ ಏನು ಸುರುಕೊಳ್ಳದ, ಇಷ್ಟ ಆದದ್ದು ಸಾಕಲ್ಲ. ರಾಯ ಇನ್ನು ಮುಂದೆ ಏನನ್ನೋದನ್ನು ಹೇಳಲ್ಲ. ಇನ್ನು ಮದ ಎದಾಂ ಕಾಣುದಿಲ್ಲ. ಮದ ಯಾರ್ದ್ರಿ? ತಿಳಿತದ ನಿನ್ನ ಮಾತು ತಿಳಿತದ, ಆದ್ರ ನೆನಪಿನಲ್ಲಿ ಇಡ್ರಿ. ರಾಯ ನಿನ್ನ ಖಡ್ಗದಿಂದ ನಿನಗ ಸಾಧಿಸದೇ ಇದ್ದದನ್ನ ನನ್ನ ಲಕ್ಷಣಕ್ಕೆಯ ಒಂದು ಗೆರೆಯಿಂದ ನನಗ ಬೇಕಾದದನ್ನ ಸಾಧಿಸೇನು. ಜಗ ಹೊತ್ಕೊಂಡು ನಡೆದಿರಿ ಆಗುವುದೋ ಹೌದೋ ಅಂತ. ಬಿಸಿಲು ತಗ್ಗಿದ್ಮೇಲೆ ಬರ್ಬೇಕಿತ್ತು. ಹೊಲ್ದನ್ ಕೆಲಸ ಮುಗಿದ್ಬಿಡ್ತೆ, ಇನ್ನ ಅಲ್ಲೇಕಿರೋದು ಅಂತ ಬಂದ್ಬಿಟ್ಟೆ. ಅವ್ವ ಗೌಡ್ರ ಮನೆಗೆ ಹೋಗ್ಯಾರ, ಸಂಜೆಗ್ ಬರ್ತೀನಂತ ಹೇಳ. ಹೊಲ್ದಾಗಿನ್ ಬೆಳಿ ಬೆಳಿ ಬೇವೆ ಇರ್ಬೇಕು ಈ ವರ್ಷದ್ದು. ಜ್ವಾಳದ ಬೆಳಿಗ್ಗೆ ದೃಷ್ಟಿ ಹಚ್ಬೇಕು ದೃಷ್ಟಿ. ಇರ್ಲಿ ಸ್ವಲ್ಪ ಕುಡಿಯಕ್ ನೀರ್ ಕೊಡಿ. ಕುಡಿಯಕ್ ನೀರ ಬಂದ್ರಿ ನಾನು ಕೇಳಕ್? ಇಲ್ಲ ತರ್ಲನ್ ಕರ್ದ. ಯಾರನ್ನ? ಮತ್ತಾರನ್ನ? ಅವ್ರನ್ನ ಇವ್ರನ್ನ
ಇಲ್ಲಾದ್ರ ನಿಮ್ ಹತ್ಯ ಹೆಂಗ್ ಬಂದಿತ್ತು? ಇದಕ್ಕೇನ್ ಅನ್ಬೇಕಿನ್ನ? ಇಷ್ಟ ವರ್ಷ ಆಗ್ತಾ ಬಂತು, ಮನ್ಯಾಗಿನ ಜಾತ್ರಿ ಒಂದ್ ದಿವಸ ತಪ್ಪಿಲ್ಲ. ನಿಮ್ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ಲ. ಅದಕ್ಕೆ ನೀ ಇದ್ದೀಯಲ್ಲ, ನಾ ಹೆಂಗ್ ಬಗೆಹರ್ತೇನ್ ನಿಮ್ಗ? ಅಂತೂ ಸಿಟ್ಟಿಗೆದ್ದಂಗ್ ಕಾಣಿಸ್ತದ ರಾಣಿ ಸಾಹೇಬ್. ಯಾರು? ನಾನು ಇಲ್ಲವ, ಅದನ್ನು ಬೇಡ್ ಬರ್ಬೇಕು. ತಿಳಿತ ನನಗ, ನಾ ಹೆಂಗ್ ಹೇಳಿ ನಿನಗ? ತುರುಂಗದಾಗ ಸಹಿತ ನಿನ್ ನೆನಪು ಆಗದ ಒಂದ್ ದಿವಸ ಸಹಿತ ಹೋಗ್ತಿದ್ದಿಲ್ಲ. ಹೌದೌದು, ಸುಮ್ನ ಏರ್ಸ್ಬ್ಯಾಡ್ರಿ ಗಿಡದ ಮ್ಯಾಲ. ನನ್ ಕೈ ಬಿಡ್ರಿ. ಬಿಡ ಕಿಡ್ದೇನೆ ಕೈ? ಕೇಳ್ದವ್ರು ಏನಂದಾರು? ನನ್ಗೆಲ್ಲ ಗೊತ್ತು. ಏನ ಅದ? ಒಂದ್ ಕಾಲ್ ಮನ್ಯಾಗ, ಒಂದ್ ಕಾಲ್ ಹೊರ್ಗ. ಇದಕ್ಕಿಂತ ಕಲ್ಲಿನ ದೇವ್ರ ಪೂಜೆ ಮಾಡೋದ್ ಬೇಸಿ. ಕುಂತಲ್ಲೇ ಕುಂತಿರ್ತಾನು. ನನಗೂ ತಿಳಿತದ, ನಾ ಏನ್ ಮಾಡ್ಲಿ? ಆಣಿ ಮಾಡ್ರಿ. ಏನಂತ? ಇನ್ನಾದ್ರೂ ನನ್ ಬಿಟ್ಟು ಹೋಗುದಿಲ್ಲಂತ ಹಿಂಗಡ್ಡು ಬರಬಾರ್ದ. ನಾ ಅಮ್ಮ ಚೆನ್ನಮ್ಮನವ್ರಿಗೆ ಹೋದ್ಲಾಕಿ ಸತ್ತು ಜೀವಂತಿದ್ದಾಕೆ. ಯಾವ ದೇವಿ ಅವತಾರ ಅಮ್ಮ ಚೆನ್ನಮ್ಮನವ್ರದು? ಯಾವ ಮಾರಿ ಅವತಾರ ನಿಂದು? ಬಾಳ್ ಪೆಟ್ಟು ಹತ್ತಿರ್ಬೇಕು, ತಪ್ಪಾಗಿದೆ ನಂದು. ಬೇರೆ ಪ್ರಾಣಿಯಾಗಿಯೂ ಈ ಜೀವಮಾನ ಇರೋ ತನಕ ನಿನ್ನ ಮರಿದಿಲ್ಲ. ನಾನು ನಿಮಗ್ ತಿಳಿಯೋದಿಲ್ಲದು, ಅದಕ್ಕ ಹೆಣ್ಣಿನ ಜನ್ಮ ಬೇಕು. ಯುದ್ಧಕ್ಕೂ ಆದಾಗ ದಿನಕ್ಕೊಮ್ಮೆ ಸಾವು ಭೋಗಿಸ್ತಿದ್ದೆ. ಕುಂಕುಮ ಕರ್ಡ್ಯಾಗ ಬಟ್ಟಿಡುವಾಗ ಕೈ ನಡುಕ್ತಿತ್ತು. ನೀವೇನು ಬೇಕಾದ ಮಾಡ್ರಿ, ನನ್ನ ಮಾತ್ರ ತುಂಬಿದ ಹಣಿಲೆ ಹೋಗು ಹಂಗ ಮಾಡಿ ಹೋಗ್ರಿ. ನಿನ್ ಬಿಟ್ಟು ಎಲ್ಲಿ ಹೋಗ್ಲಿ ನಾನು? ಎಸಿ ತರಗಿ ತುಂಬಾ ಕಬೇಕು, ಯಾಕಂದ್ರೆ ನೀವು ನಮ್ಮವರಂತ ನಾನು ನಿಮ್ ಸಲಹೆ ಹೇಳ್ತೇನೆ. ಧನ್ಯದ. ಅದೆಲ್ಲ ಸಾಧ್ಯ ಆಗಿಲ್ಲ ಬಿಡ್ರಿ. ಹಂಗೆಲ್ಲ ಮಾಡ್ಬೇಡ್ರಿಪ್ಪ, ಅಮಲ್ದಾರು ಬಹಳ ಸಿಟ್ನವರು. ಸುಮ್ಮನೆ ಪೇಚನ ಯಾಕೆ ಬಿಡ್ತೀರಿ? ಅದು ಅಮಲ್ದಾರ ಬಂದ್ರು. ಧನ್ಯದ. ಹಂಗಾರ ನಾವು ಬರ್ತೇವ್ರಿ. ನಡ್ರಿ ಸರ್ಕಾರ್, ನಾ ಹೇಳಿದ ಮಾತ ಕರೆ. ಹೀಗೇನು ಏನ್ರಿ ಗೌಡ್ರ? ರಾಯ ಇದ ಊರಾಗಿರ್ತಾನಲ್ಲ? ಹೌದ್ರಿ ಸಾಹೇಬ್ರ. ಹಂಗಾದ್ರ ಇಲ್ಲಿ ಬರ್ಲಿಕ್ಕೆ ಇಷ್ಟು ಹೊತ್ತು ಬೇಕಾಗ್ತದೇನು ಸಾಹೇಬ್ರ? ಆ ಬಾಳ್ ಮಾಡವ ಆ ಹೊಲದ ಕಡೆ ಇರ್ಬೇಕ್ರಿ. ಇಲ್ಲಿದ್ದೇನು ಹೇಳ್ಬೇಡ್ರಿ, ನಾನು ಬರುವಾಗ ಹೊಲದೊಳಗೆ ನೋಡೇ ಬಂದೀನಿ. ಯಾಕ್ರಿ ಕುಲ್ಕರ್ಣಿ? ಹೌದ್ರಿ ಸರ್ಕಾರ್, ನಾ ಸ್ವತಃ ನೋಡಿನಲ್ರಿ ಮಂಜಿಗೆ ಹತ್ತಿ. ಅವ ಏನಿದ್ದಿಲ್ಲ ಸರ್ಕಾರ್. ಒಂದ್ ವೇಳೆ ನಾವು ಒಂದ್ ದಾರಿಲಿ ಬಂದಿರ್ಬೇಕು, ಮತ್ತ ಅವೊಂದ್ ದಾರಿಲಿ ಹೋಗಿರ್ಬೇಕು ಸರ್ಕಾರ್. ಅವನ ಬಂದಾನ ಎಲ್ಲಿ? ಅಲ್ಲಿ ಬರ್ತಾನ ನೋಡ್ರಿ. ಶರಣ್ರಿ. ನಮಸ್ಕಾರ. ಬಾರಯ್ಯಣ್ಣ, ಮ್ಯಾಲೆ ಬಾ. ಎಷ್ಟಾದ್ರೂ ನಿಮ್ ಹಳಗ್ ನಾನು, ನನ್ ಜಾಗದಾಗ ನಾ ಇರ್ಬೇಕಾಗ. ಹೌದು ಬರಾಬರಿ. ಎಷ್ಟಾದ್ರೂ ಅವ ಸರ್ಕಾರಿ ಮನುಷ್ಯ, ಕಾಯ್ದೆ ಬಿಡಾವಲ್ಲ. ನಿಮ್ದು ಏನಾರ ಒಂದ್ ಇರ್ತದ ನೋಡ್ರಿ ಕುಲ್ಕರ್ಣರ್. ಹಂಗಿಲ್ರಿ ಸಾಹೇಬ್ರ, ನಾ ಎಂದ ನೀವು ಸುಮ್ನೆ ಕೂಡ್ರಿ. ರಾಯಣ್ಣ, ನೀನು ತುಂಬಿಲ್ಲ ಹೊಲಕ್ ತೆರಿಗೆ? ಇಲ್ಲ ನಾ ಇಲ್ಲಿ ಹೇಳೇನ್ರಿ. ಹೇಳಲ್ಲ ತೆರಿಗೆ ಎಷ್ಟು ತುಂಬಬೇಕು ಹೇಳ್ರಿ ಕುಲ್ಕರ್ಣಿ. ಅವಾಗ ಹಾ 25 ರೂಪಾಯಿ ತೆರಿಗೆ ಅದು ನಿನ್ ಮ್ಯಾಲೆ. 25 ರೂಪಾಯಿ? ಎಷ್ಟು ವರ್ಷದ್ದು? ಅಲೇ ಅವನ ಎಷ್ಟು ವರ್ಷದ್ದು ಅಲ್ಲಿ? ಇದೇ ವರ್ಷದ್ದು. ಇದೇ ವರ್ಷದ್ದ? ಇಷ್ಟ? ಹೌದು, ಈ ವರ್ಷ ತೆರಿಗೆ ಹೆಚ್ಚು ಮಾಡ ಸರ್ಕಾರದವರು. ಅದ್ಯಾಕ ಸರ್ಕಾರಕ್ಕ ಹಂಗ ಅನಿಸ್ತು? ಇಲ್ಲ ಅಷ್ಟ ಕೊಡುದಿಲ್ಲ. ಯಾಕೋ? ಯಾಕಂದ್ರೆ ನನಗೆ ಹಿಂಗ ಅನಿಸ್ತೈತಿ. ಏನು ಏನಂದಿ? ವರ್ಷ ಕೊಡೋಂಗ 12 ರೂಪಾಯಿ ಕೊಡಕ್ ನಾ ತಯಾರಿದ್ದೀನಿ. ಹೆಚ್ಚಿಗೊಂದು ದುಡ್ಡು ಸಹಿತ ಕೊಡುದಿಲ್ಲ. ನೀ ಕೊಡದಿದ್ರೆ ನಿಮ್ಮ ಅಪ್ಪ ಕೊಡ್ತಾನೆ. ಯಾರ್ದಿಗೆ ಮಾತಾಡ್ಲಿಕ್ಕೆ ಹತ್ತಿ ನೀನು? ಯಾರ ಅಪ್ಪನಿಸ್ತೈತಿರಿ ಸಾಹೇಬ್ರ? ನನ್ನ ಮೇಲೆ ಕಣ್ಣಿಗೆ ಸಿಟ್ಟಿ. ಒಳ್ಳೆ ಮಾತಾಡಿ ಹೇಳ್ತೀನಿ, ಇವತ್ತು ನೀನು ತೆರಿಗೆ ತುಂಬಲಿಕ್ಕೆ ಬೇಕು. ಇಲ್ಲಾದ್ರೆ? ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ ರಾಯ. ಗೊತ್ತಾಯ್ತು ನನಗೆ. ತಾಯ ಹಿಂಗ್ಯಾಕ್ ಮಾಡ್ತೀವಿ, ಕೊಟ್ಟು ಬಿಡಲ್ಲ. ಗೌಡ್ರೆ ಇಷ್ಟ ಯಾಕೆ ಬಾಯಿ ತೆಗೆದು ಕೇಳ್ತೀವಿ? ಅವ್ಗ ಮೊದ್ಲೇ ನಾಯಿ ಕುಲ. ನಾಯಿ ಕುಲ? ನಮ್ದಲ್ಲ ನಿಮ್ದು.
ಕೆಂಪ್ ಸಾಹೇಬ್ರ ಬೂಟ್ ನೆಕ್ಕಿ ನಮ್ಮಂತ ಬಡವರ ಮೇಲೆ ಬಲಾತ್ಕಾರ ಮಾಡು ನಿಮ್ಮಂತವ್ರದು ಸಾಹೇಬ್ರ ನಾಯಿ ನಂಬಿಸ್ತಿರ್ತದ್ರಿ ನೀವು ಅದಕ್ಕಿಂತ ಏನ್ ನೋಡ್ತೀರಿ ಕೆತ್ತ ಬಡಗಿ ಏನ್ ಹೇಳ್ದೆ ಹಿಂಗೇನು ಕುಂಕಿ ಜಪ್ತಿ ಹುಕುಂ ತೆಗಿರಿ ಇವ್ ಮನೆ ಜಪ್ತ ಮಾಡಿ ಸಾಮಾನ್ ಎಲ್ಲ ಚಾಡುಗಿ ತಂದಿಡ್ರಿ ಅಷ್ಟು ಗಣಿಸಿದ್ರೆ ಬರೀ ಮನೆಗೆ ಗೌಡ್ರ ಇಷ್ಟು ಯಾಕೆ ಹೆದರ್ತಿ ಅವಂಗ ಇಲ್ಲ ಸಾಹೇಬ್ರ ಅವ್ ಬಹಳ ಚಲೋ ಮನುಷ್ಯ ಅದಾನ ಅಲ್ದ ತಿಳುವಳಿಕಿದ್ದಾವದಾನ ಈಗ ತಿಳಿತಲ್ಲ ಅದು ಸಾಹೇಬ್ರ ರಾಯ ಈ ಸುತ್ತಮುತ್ತಲ ಹಳ್ಳಿಗೆಲ್ಲ ಬೇಕಾದ ಮನುಷ್ಯ ಅದಾನ ಅದಕ್ಕೆ ಸ್ವಲ್ಪ ಸಹಿ ಮಾತ್ಲೆ ಹೇಳಿದ್ರ ಈ ನಿಮ್ಮ ಸಡ್ಲು ನಮ್ಗೆ ಅಡ್ಡಿ ಆಗ್ತದ ಅದು ಏನಿಲ್ಲ ಕುಳ್ಕಳ್ಳಿ ಈಗಿಂದ ಈಗ ಅವನ ಹೊಲ ಮನೆ ಮೇಲೆ ಜಪ್ತಿ ಹುಕುಂ ತೆಗಿರಿ ತಯಾರಿ ಗೌಡ್ರ ನೀವು ಜಪ್ತಿ ತಯಾರಿ ಮಾಡ್ರಿ ಸಾಹೇಬ್ರ ನನ್ನ ಮಾತು ಕೇಳ್ರಿ ಯಾಕಂದ್ರ ಪ್ರಸಂಗ ಮೈನಾಗ ಬರೋಂಗೈತಿ ಅದರ ಕಾಳಜಿ ನಿಮಗ್ ಬೇಡ ಅದಕ್ಕೆಲ್ಲ ಸರ್ಕಾರ ಸಮರ್ಥದ ಕರೆ ಐತಿ ಆದ್ರ ರಾಯಣ್ಣ ಚೆನ್ನಮ್ಮ ರಾಣಿ ಬಂಡಾಯದೊಳಗಿದ್ದ ಅನ್ನೋದನ್ನ ಸಾಹೇಬ್ರು ಮರಿಬಾರ್ದು ಬಂಡಾಯದ ಬೆಂಕಿ ಹಾರಿ ಆರು ವರ್ಷ ಆಗಬಾರ್ದು ಆದ್ರ ರಾಯಣ್ಣನಂಥ ಬೂದಿ ಮುಚ್ಚಿದ ಕೆಂಡದಂಥವರು ಇನ್ನ ಅದಾರ ಅದಕ್ಕ ಇಂಥ ಸಣ್ಣ ಕಾರಣಕ್ಕಾಗಿ ಕೆಂಡದ ಮೇಲೆ ಬೂದಿ ಝಾಡ್ಸಾಕ್ ಹೋಗಿ ಕೈ ಸುಟ್ಟುಕೊಳ್ಳಕ್ಕಿಂತ ತುಂಬಿ ಚೌಡಿ ಒಳಗೆ ಸಾಹೇಬ್ ಅಪಮಾನ ಮಾಡ್ದ ಅದಕ್ಕೆ ಹಂಗ ಕುಲಕರ್ಣರ ವೈಯಕ್ತಿಕ ವಿಷಯ ಆಯ್ತು ಈ ಅಪಮಾನ ಸೇರಿ ತಿಳಿಸ್ಕೋಬೇಕಂದ್ರ ಬ್ಯಾರೆ ರೀತಿ ತಿಳಿಸ್ಕೋಣ ಆದ್ರ ಸರ್ಕಾರ ಸಂಬಂಧ ಹಾಕಿ ಸೇರಿ ತಿಳಿಸ್ಕೋಬೇಕಂದ್ರ ಅವ ಸರ್ಕಾರ ವಿರುದ್ಧ ಬಂಡಾಯ ಹೊಡೆದ ಬಡಾವಲ್ಲ ಹೌದು ಸಾಹೇಬ್ರ ಇದು ಮಾತ್ರ ಖರೆ ಚಾಕ್ರಿ ಜಮೀನ್ ಮೇಲೆ ತೆರಿಗೆ ಹೆಚ್ಚು ಮಾಡಿದ್ದಕ್ಕ ಸರ್ಕಾರಿ ಚಾಕ್ರಿ ಬಂದಿ ಸರ್ಕಾರದ ಮೇಲೆ ಹಲ್ಲು ಕಡಿಲಿಕ್ಕೆ ಹತ್ತಾರ ಅವ್ರೆಲ್ಲಾರು ಇವ್ರ ಬೆನ್ನ ಕಟ್ಟಾವ್ರ ಅದಕ್ಕ ಸನ್ಯಾಸಿ ಕೂಲಿಲಿ ಹಾವಿನ ಮಾರಿ ಜಜ್ಜ ಬೇಕನ್ನವನ ಯಾಕೋ ಎಲ್ಲ ಹ್ಞೂ ಮತ್ತೆ ಹಂಗಲ್ರಿ ಯಾಕ್ರಿ ಅಪ್ಪ ಹೌದು ಸರ್ ನನಗೆ ನಿಮ್ ಮಾತು ಬೇಡ ಮುಂದಿನ ದಾರಿ ಹೇಳ್ರಿ ಅಲ್ರಿ ಗೌಡ್ರು ಸಾಹೇಬ್ರು ಬಂದಾಗಿನಿಂದ ಚೌಡಿ ಒಳಗಿದ್ದಾರೆ ಅವ್ರ ವ್ಯವಸ್ಥೆ ನೋಡ್ಬೇಕಲ್ರಿ ಹೌದು ಅದು ಖರೇನ ನಾ ಬರ್ತೇನೆ ಸಾಹೇಬ್ರ ರಾಯ ಹಂಗ ಆಗ್ಬೇಕು ನಾಲ್ಕು ಕಡೆಯಿಂದ ಜನರನ್ನ ಹುರಿದುಂಬಿಸಿ ಕಿಳಿ ಹೊತ್ತಿಸಿ ಬಿಡೋಣ ಅವಾಗ ಈ ಕೆಂಪು ಮತಿ ಸಾಹೇಬ್ರು ಹೆಂಗ್ ಉಳಿತಾರ ನೋಡೋಣ ಅದನ್ನ ಬಾಯಿ ಹೇಳೋ ಸುಲಭ ಕೆಲಸ ಅಲ್ಲ ಹೊತ್ತು ಬಿದ್ದಾದಕ್ಕೆ ಮಣ್ಣು ತಿನ್ಬೇಕಾಗುತ್ತೆ ಮಣ್ಣು ಈಗ ನಾವೇನು ಹುಗ್ಗಿ ತಿಂತೀವಂತ ತಿಳಿದು ಏನು ರಾಯ ಪ್ರಾಣ ಹಾದರೂ ತಿಂತಿಲ್ಲ ನೂರು ವರ್ಷ ಹದ್ದಿನಂತೆ ಬದುಕುದಕ್ಕಿಂತ ಹುಲಿಯಾಗಿ ಮೂರೇ ಮೂರು ದಿನ ಬದುಕುವುದು ಬಹಳ ಒಳ್ಳೆಯದು ಇಷ್ಟು ಧೈರ್ಯದ ಹೆಸರು ಕಾರಣನೇ ಇಲ್ಲ ಆದ್ರೆ ಇದು ಒಬ್ಬಿಬ್ಬರ ಕೆಲಸ ಅಲ್ಲ ಇದಕ್ಕೆ ಎಲ್ಲರೂ ತಯಾರಾಗಬೇಕಾಗ್ತದೆ ತಯಾರಾಗದೆ ಏನು ಮಾಡ್ತಾರು ರಾಯ ದುಡು ನೀನು ಕುರುಬ ನಾವೆಲ್ಲ ಕುರಿ ಇದ್ದಂಗ ಕಾಯು ಕುರುಬ ಇಲ್ಲ ಅಂತೇಳಿ ನಾವೆಲ್ಲ ತೆಗೆನಾಗಿ ಬಿದ್ದೀವಿ ಇನ್ನು ಮೇಲೆ ನೀನ ನಮ್ಮನ್ನ ಕಾಯು ಕುರುಬ ಆಗ್ಬೇಕು ಏನ್ ಬಿಚ್ಚ ಏನ್ ಚೆನ್ನಪ್ಪ ಹೌದೌದು ಹಾ ಭೂಮಿಯಾಗ ಮಲಗಿರು ನನ್ನ ತಾಯಿ ಹಿಂದೆದ್ದು ಹೊರಗೆ ಬರಕ್ಕೆ ಚೆನ್ನಮ್ಮನ ಈ ಖಡ್ಗ ನನಗೆ ಕೊಟ್ಟಿದ್ಲು ಜೀವದಾಗ ಜೀವರು ತನಕ ಇದನ್ನ ಹಿಡ್ಕೊಂಡು ಹೋರಾಡ್ತೀನಿ ಅಂತ ನಾವು ವಚನ ಕೊಟ್ಟಿದ್ದು ರಾಯ ಆದ್ರೆ ಇದು ಇಲ್ಲಿಗೆ ಹೇಗೆ ಬಂತು
ನಮ್ ಕರ್ಮದಿಂದಪ್ಪ, ನಮ್ ಕರ್ಮದಿಂದ ಬಂದದ. ಯುದ್ಧ ಮುಗಿದು ಹೋತು, ರಾಣಿ ದೇಹ ಬಿಟ್ಲು, ಈ ಜೀವದಂತಿರುವ ಈ ಖಡ್ಗ ಕೆಂಪು ಮೊತ್ತೆಯವ್ರ ಕೈಯಾಗಿ ಸಿಗಬಾರ್ದು ಅಂತ ತಿಳ್ಕೊಂಡು ರಾಣಿ ರುದ್ರಮ್ಮನ ಸಮಾಧಿಯಲ್ಲಿ ಇಟ್ಟಿದ್ದು. ಮತ್ತೀಗ ವೇಳೆ ಬಂದದ, ಮನಸ್ಸಿಗೆ ಸಮಾಧಾನ ಇಲ್ಲ, ಕಣ್ಣಿಗೆ ನಿದ್ದಿಲ್ಲ. ಈ ರಣಚಂಡಿ ನನಗೆ ಮನಗ್ಲಿಕ್ ಕೊಡುವಳು. ರಾಯ, ಈ ಏನ್ ಮಾಡ್ಬೇಕಂತೆ? ಪ್ರತಿಜ್ಞಾ ಪೂರ್ಣ ಮಾಡಾವದೆ ನಾನು. ಅಮ್ಮ ಚೆನ್ನಮ್ಮ ಸೋತ್ಲು, ಅವಳಿಗೆ ಅಪೇಷೆ ಆಯ್ತು. ಆದ್ರೂ ಮಾನದಿಂದ ದೇಹ ಬಿಟ್ಟು ತನ್ನ ಜೀವನದ ಸಾರ್ಥಕತೆ ಮಾಡಿಕೊಂಡ್ಲು. ಮತ್ತೆ ನಾವು? ರಾಣಿ ರಾಜ್ಯ ಹೋತು, ಕೆಂಪು ಮೋತಿ ಅವರು ನಮ್ಮ ಮನೆ ಮಠ ವಶ ಮಾಡಿಕೊಂಡ್ರು. ಆದ್ರೂ ನಾವು ಸುಮ್ಮನಾದೇವಿ. ಚಾವ್ರ್ಯಾಗ ಯಾವಾರ ಬರಾವು, ನಮ್ಮನ್ನ ಹಿಡಿದು ನಾಲ್ಕ ವದ್ರೂ ನಾವು ಸುಮ್ಮನಾದೇವಿ. ಕುಬೇರಂಥ ನಮ್ಮ ದೇಶ ಬಿಡಿದು ಕೊಡೋ ಕಾಮಧೇನು ಅಂತ ನಮ್ಮ ರಾಜ್ಯನ ಆ ಮನಿ ಮುರುಕರು ಸ್ಮಶಾನ ಮಾಡಿದ್ರು. ಇಂತ ಹೇಳಿ ಜೀವನಕ್ಕೆ ಬೆಂಕಿ ಹತ್ತಿರಿ. ಅದೆಲ್ಲ ಖರೆ ಐತಿ, ಈಗ ಏನ್ ಮಾಡ್ಬೇಕಂತೀರಿ? ಈಗ ಕೈಯಾಗ ಬಳಿ ಇಟ್ಕೋರಿ. ನಮ್ ರಟ್ಟೆ ಶಕ್ತಿ ಇರ್ದಾಗ ನಾವೇ ಯಾರಿಗೆ ಹೆದರ್ಬೇಕು? ಯಾವ ಧೈರ್ಯ ಐತಿ, ಯಾವ ಆತ್ಮವಿಶ್ವಾಸ ಐತಿ, ಯಾವ ರಾಣಿ ಚೆನ್ನಮ್ಮನ ಋಣ ತೀರಿಸ್ಬೇಕಂತ ಮಾಡ್ಯಾನ? ನನ್ನ ಜೊತೆಯಲ್ಲಿ ಬಂದ್ಬಿಡು. ತಾಯಿ ರುದ್ರಮ್ಮ, ನಿಮ್ ತಂಗಿಗೆ ನಮ್ಮ ತಾಯಿಗೆ ನಾವು ವಚನ ಕೊಟ್ಟಿದ್ದೆ. ತಾಯಿ ಕಳ್ಕೊಂಡು ನಾ ಈಗ ಪರದೇಶಿ ಆಗೇನಿ. ನಾವು ಮಾಡೋ ಕೆಲಸಕ್ಕೆ ನಿನ್ನ ಆಶೀರ್ವಾದ ಕೊಡು. ನಿನ್ನ ಖಡ್ಗ ಮುಟ್ಟಿ ಹಾನಿ ಮಾಡಿ ಹೇಳ್ತೇನೆ, ನನ್ನ ದೇಹದಾಗ ಜೀವನ ಮಠ ಸಾಹೇಬ್ ಕೂಡ ಯುದ್ಧ ಮಾಡ್ತೇನೆ, ಪ್ರಸಂಗ ಬಿದ್ದು ನನ್ನ ಪ್ರಾಣ ಕೊಡ್ತೇನೆ. ಆದ್ರೆ ಸಾಹೇಬ್ನೆಂದು ನಮ್ಮ ರಾಜ್ಯದಾಗ ಉಳಿ ಕೊಡುವುದಿಲ್ಲ. ಈ ರಣಚಂಡಿ ಮುಟ್ಟು ಪ್ರತಿಜ್ಞೆ ಮಾಡ್ರಿ. ಎಲ್ಲರೂ ಅನ್ರಿ, ರಾಣಿ ಚೆನ್ನಮ್ಮನವ್ರಿಗೆ, ರಾಣಿ ಚೆನ್ನಮ್ಮನವ್ರಿಗೆ, ರಾಣಿ ಚೆನ್ನಮ್ಮನವ್ರಿಗೆ. ಆದ್ರೆ ಬಬ್ಬಾಟ ಆಗದಂಗ ಕೆಲಸ ಆಗ್ಬೇಕು. ಆದ್ರೆ ತಿಂದು ಬಿಡ್ರಿ ಸಾಹೇಬ್ರೆ. ಆದ್ರೆ ತಿಳಿಯುತ್ತೆ, ತಿಳಿತು, ಆದ್ರೆ ಚಿಂತೆ ಮಾಡ್ಬೇಡ್ರಿ. ಇನ್ನು ಆ ಕೆಲಸ ನನಗೆ ಹೋಗ್ತು. ತರ್ರಿಕಿ, ಎಲ್ಲಾರು ಹೋಗ್ಯಾರ, ನೀವು ಹೊಲಕ್ಕೆ ಹೋಗ್ರಿ. ನಿಮಗ ಕೊಡ್ಬೇಕಾದದ್ದು ನಾ ಕೊಡ್ತೇನೆ, ಕೆಲಸ ಮಾತ್ರ ಚಾಕ್ ಆಗ್ಬೇಕು, ರಾಯನ್ನ ಪೂರ್ತಿ ಮುಗಿಸ್ಬೇಕು. ತಿಳಿತಲ್ಲ, ನೀವು ಅದ್ರ ಕಾಳಜಿ ಬಿಟ್ಟು ಬಿಡ್ರಿ. ಬೆಳಗಾಗದ್ರೊಳಗ ರಾಯನ ಮುಗಿಸೇ ನಿಮಗೆ ಮಾರೇ ತೋರಿಸ್ತೀವಿ. ಸರ್ಕಾರ್, ಎಲ್ಲ ವ್ಯವಸ್ಥೆ ಆಗಿದೆ, ರಾಯಣ್ಣ ಹೊಲಕ್ಕೆ ಜನರನ್ನ ಕಳ್ಸೇನಿ. ಆದ್ರ ಲಕ್ಷದಾಗಿಟ್ಟು ಕುಳ್ಕೊಳ್ಳಿ, ಈ ಕಿವಿಯಿಂದ ಆ ಕಿವಿಗೆ ಸುದ್ದಿ ಹೋಗಿರಬಾರ್ದು. ಛೇ ಛೇ ಛೇ, ಅದು ಎಂದಾರೆ ಶಕ್ತಿ ಅದನ್ನ? ಎಲ್ಲರೂ ನನ್ನ ವಿಶ್ವಾಸದ ಮುಂದಿನ ಅದಾರಿ. ಸರ್ಕಾರ್ ಪ್ರಾಣ ಹೋದಿತ್ತು, ಆದ್ರೆ ವಚನ ಹೋಗ್ಲಿಕ್ಕಿಲ್ಲ. ಶಾಬಾಶ್ ಕುಲಕರ್ಣಿ. ನಿಮಗ ಆ ಕಾಳಪ್ಪನ ಹೊಲ ಬೇಕಾಗದಲ್ಲ ಸರ್ಕಾರ್, ತಮ್ಮ ಚಿತ್ತಕ್ಕೆ ತಗೊಂಡ್ರೆ ಯಾಕಾಗಬಾರದು? ಹಳೆ ಬಾಕಿ ತೆಗೆದ ಜಪ್ತಿ ಹುಕುಂ ತೆಗಿರಿ, ಸರ್ಕಾರಿ ಲೀಲಾವ್ ಮಾಡಿಸಿ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡ್ ಬಿಡ್ರಿ. ಅದು ಹೋಗ್ಲಿಗ ನಮ್ಮ ವ್ಯವಸ್ಥೆ ಮಾಡಿರೋ ಇಲ್ಲೋ. ಸಿದ್ದಣ್ಣ, ಸಿದ್ದಣ್ಣ. ಯಾರದು? ನಾನು ಎಲ್ಲ ಸಿದ್ದಣ್ಣ. ಏನು ಕಂಚ ಬಂದಿ? ಮಾಮಲೆದಾರು ಕುಲಕರ್ಣರು ಏನೋ ಬೇತ್ ಮಾಡ ಕಾಣ್ತೈತಿ. ಬೇತ್ ಮಾಡ? ಏನದು? ರಾಯಣ್ಣನ ಹೊಲಕ್ಕ ಮಂದಿನ ಕಳಿಸಿ ಕೊಟ್ಟಾರು. ಏನ ಘಾತ ಆಗುವಂಗ ಕಾಣ್ತೈತಿ. ನೀನ್ ಹೊಲಕ್ಕೆ ಹೋಗಪ್ಪ. ಏನ ಹೋಗು ಹೋಗು ಹೋಗು. ಇವತ್ತು ಕುಲಕರ್ಣಿ, ಇವತ್ತು ಮಾಮಲ್ದಾರ್, ನೀನು ಏನ್ರಿ ಮಾಡ್ಬೇಕಂತ ಮಸ್ತ್ ಮಾಡಿ ಮಂದಿ ಕಳ್ಸಾರ. ಮಂದಿ ಕಳ್ಸಾರ? ಹೌದು. ಬರ್ರಿ ಅಯ್ಯ, ಅವ್ರ ಬರಾಕತ್ತಾರ. ಕುಡ್ಕೊಂಡ್ರಿ, ಕುಂಡ್ರಿ.
ತಂಗಾಚ ರಾಯಣ್ಣ ಸತ್ತ ಏನ್ರಿ ಸರ್ಕಾರ ನಮ್ ಮಂದಿವನ ಬೆಳೆ ಎಲ್ಲ ಸುಡ್ತು ಆದ್ರೂ ರಾಯ ಉಳಿದ್ರಿ ಏನೇನ್ ಮಾಡ್ಬೇಕ್ರಿ ಕುಲಕರ್ಣಿ ನಿಮಗೆ ಬುದ್ಧಿನೂ ಇಲ್ಲ ಇದು ಬಂಗಾರಕ್ಕೆ ಕುಂದಳ ಇಟ್ಟಂಗಾತು ಎದ್ದ ಕೂಡ್ಲೇ ಅವನ ಹೊಲಕ್ಕೆ ಹೋಗಿ ಪಂಚನಾಮೆ ಮಾಡೋದು ಕೈಗೆ ಬೇಡಿ ಹಾಕಿ ರಾಯನ ದರ ದರ ಎಳೆಯೋದು ಇನ್ನು ಬ್ರಹ್ಮದೇವರು ಬಂದ್ರು ಅವನು ಫಾಸಿ ತಪ್ಪಿದ್ದಲ್ಲ ಬ್ಯಾಟಿ ಬ್ಯಾಟಿ ದೊಡ್ಡ ಬ್ಯಾಟಿ ಸಾಧಿಸ್ತು ದೇವ್ರ ಬಂದಂಗ್ ನೋಡಪ್ಪ ನಿನ್ ಕಡೆ ಹೊಂಟಿದ್ದೀಗ ನಾನು ಸಿದ್ದಣ್ಣ ರಾಯಣ್ಣನ ಬೆಳಗಾಗುದ್ರಾಗ ಬೇಡಿ ಹಾಕಿ ತುರಂಗ ಕೊಯ್ಬೇಕು ಅಂತ ಮಾಡ್ಯಾರ ಕುಲಕರ್ಣರು ಮಾಮಲೆದಾರ ಹಂಗ ಮಾತಾಡ್ತಿದ್ರು ಮೊದಲ ಗೊತ್ತಿತ್ತಂತ ಮಾವ ಉಳ್ಕೊಂಡ ಹೌದು ಮಗನ ರಾಯ ನೀ ಏನು ಮನ್ಸಿಗೆ ಹಚ್ಕೋಬೇಡ ಆದದಾಗಬಹುದು ನಿಂಗೆ ಏನಾಗಿಲ್ಲ ಅಷ್ಟೇ ಸಾಕು ನಮ್ಗ ಏನ್ ಸಾಕು ಬಂಗಾರದಂತ ಬೆಳಿ ಬಂದಿತ್ತು ಕೈ ಬಂದ್ ತುತ್ತು ಬಾಯಿ ಬರಲಿಲ್ಲ ಎಲ್ಲ ಮಣ್ಗುಡ್ ಹೋದ್ರು ಏನ್ ಸಿಕ್ಕಿದ್ರು ಮಾಡಿದ ಅವಾಗ ನನ್ ಹುಡಿಬೇಕಾಗಿತ್ತು ಪಾಪ ಬೆಳಿ ಏನ್ ಮಾಡಿತ್ತು ಘಾತಾಯ್ತು ಏನಾಯ್ತು ಎಲ್ಲಿದ್ದೀನ ಮನ್ಯಾಗ ಐತೆ ಹಿಂಗ್ ಮಲಗುದ್ರಾಗ ಕೆಂಚ್ ಬಂದು ಕೆಟ್ಟ ಸುದ್ದಿ ಹೇಳಿದ ಹಂಗ ಬಂದು ಬಿಟ್ಟೆ ರಾಯ ಘಾತಾಯ್ತು ರಾಯ ಘಾತಾಯ್ತು ಏನಾಯ್ತು ನನ್ನ ಹೇಳ್ತೀವೋ ಇಲ್ಲ ನಿನ್ನ ಕೈಗೆ ಬೆಳಿ ತೋರಿಸು ವಿಚಾರ ಐತಿ ಯಾಕೆ ಬಲಿ ಮಾಡಿದೆ ಅಂತ ನೀನು ಹೊಲ್ದಾಗಿ ಇವ್ರನ್ ಬಂದೆ ಅಂತ ಅಮಲ್ದಾರ್ ನಿನ್ನ ಹಿಡ್ಕೊಂಡು ಹೋಗಿ ಗಲಿಗೇರ್ಸವಿದಾರ ಅಂತ ಇಲ್ಲ 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 ರಾಯಣ್ಣ ಏನು ಮಾಡಿಲ್ಲ ನನ್ನ ಮಗ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಡಬೇಡ್ರಿ ಅಲ್ಲ ಇಡಬೇಡ್ರಿ ನಿಮ್ಗೇತ್ ಮಾಡ್ತೀನಿ ನೀನು ನನ್ನ ಯಾರು ಹಿಡ್ದಿಲ್ಲ ಈಗ ಹೆಚ್ಚು ಹೇಳಿಲ್ಲ ಮತ್ತೆ ಇರುದ್ರಾಗ ಮಾಡುದೆಲ್ಲ ಮಾಡ್ಬೇಕು ರಾಯ ನೀವೇನ್ ಮಾಡ್ಬೇಕಂತೀನಿ ನಾನು ಊರ್ ಬಿಡ್ಬೇಕ ನಾ ಇಲ್ಲ ನಾ ಬಿಡ್ಬೇಕು ಈಗ ಊರ್ ಬಿಡ್ತಿದ್ರೆ ಇನ್ನೊಂದು ತುಸು ದಿವಸದಾಗ ಊರಷ್ಟು ಯಾಕೆ ಈ ಲೋಕಾನು ಬಿಡಿಸ್ತಾರ ನಿನ್ನ ಕಳಿತ ಇಷ್ಟ ದಿವಸ ತನಕ ಪ್ರಯತ್ನ ಮಾಡಿ ಕೂಡಿಸ್ತಂದ್ರೆ ಎಲ್ಲ ವ್ಯರ್ಥ ಹೋಗ್ತದೆ ರಾಯ ಎಲ್ಲ ವ್ಯರ್ಥ ಹೋಗ್ತದೆ ಕಡೆಗೆ ಅದನ್ನ ಅದ್ರ ಲಕ್ಷದಾಗ ತಂದು ಊರ್ ಬಿಡು ರಾಯ ಊರ್ ಬಿಡು ಏನಂತ ಸಿದ್ದ ರಾಯಣ್ಣ ನಮ್ಮೆಲ್ಲರನ್ನು ಬಿಟ್ಟು ಹೋಗ್ಬೇಕಾ ಇಲ್ಲ ನಾವು ಕೊಡ್ತಿಲ್ಲ ನಾವು ಕೊಡ್ತಿಲ್ಲ ಇಲ್ಲಮ್ಮ ಈಗ ಹೋಗ್ತಿದ್ರು ನೀನು ನಿನ್ನ ಕೈಯಾಗ ಒಂದು ಮಾತಾಡ್ಬೇಡ ಮಗ್ನ ಒಂದು ಮಾತಾಡ್ಬೇಡ ರಾಯಣ್ಣ ನೀವು ಹೋಗುದಾದ್ರೆ ಹೋಗಪ್ಪ ಆದ್ರೂ ಹೋಗೋಕ್ಕಿಂತ ಮುಂಚೆ ನನ್ನ ಕಣ್ಣು ಮುಚ್ಚಿ ಹೋಗು ಮಗ ಸಿದ್ಧ ನೀನು ಅವನು ನಿನ್ನ ಅವನು ನೋಡ್ಕೊ ಅಳಿಬೇಡ ಅಳಿಬೇಡ ನೋಡು ನಮ್ಮ ರಾಜ್ಯ ಹೋಗಿ ಇಂಗ್ಲಿಷ್ ಸರ್ಕಾರ ರಾಜ್ಯ ಬಂತು ರಾಣಿಗೇನೆ ವನವಾಸ ಆದ್ಮೇಲೆ ನಮ್ ನಿಮ್ಮಂತವ್ರ ಗತಿ ಏನು ನಾ ಮತ್ ತಿರುಗಿ ಬರ್ತೇನೆ ನಾ ಏನ್ ಮಾಡ್ಬೇಕು ನನ್ ಕೂಡ ಮದ್ವೆ ಯಾರ ಯಾಕೆ ಮಾಡ್ಕೊಂಡ್ರೆ ಅದೊಂದ್ ದೊಡ್ಡ ತಪ್ಪಾಗಿದೆ ನಂದು ಕಾಡಿಲ್ಲ ನಿನ್ನಂತ ಸಾಧ್ವಿ ಇಲ್ಲ ಸಂಕಟ ಚಿಕ್ಕ ಹುಡ್ಕೋಸ್ ಹೋಗ್ಬೇಕಾಗ್ತದ ನನ್ ನನಗ ನಾಚಿಕ್ ಬರ್ತದ ಏನಾರ ಅನ್ಬೇಡ್ರಿ ಆದ್ರೆ ನಾ ಏನ್ ಮಾಡ್ಬೇಕು ನನ್ ಗತಿ ಏನು ನಾ ತಿರುಗಿ ಬರೋ ತನಕ ಅದೇನಿದ್ದು ಅವನ್ ಜೋಪಾನ್ ಮಾಡು ಮುಪ್ಪಿನ ಕಾಲದಾಗ ಅವಳಿಗಿಂತ ಗತಿ ಬರಬಾರ್ದಾಗಿತ್ತು ಕೆಲವು ಮಕ್ಕಳು ತನ್ನ ತಾಯಿಗಳಿಗೆ ಸುಖ ಕೊಡ್ಲಿಕ್ಕೆ ಕೊಡ್ತಾರ ಕೆಲವು ಮಕ್ಕಳು ಕೇವಲ ದುಃಖ ಕೊಡ್ಲಿಕ್ಕೆ ಕೊಡ್ತಾರ ನಾ ಎರಡನೇ ಜಾತಿಗೆ ಸೇರಿದವನ್ನು ಹಂಗ ಕಾಣಿಸ್ತದ ಇಲ್ಲಿವರೆಗೆ ಅವು ನನಗೆ ಸುಖ ಕೊಡ್ಲಿಕ್ಕೆ ಆಗಿಲ್ಲ ನೀನರ ಅವಳಿಗೆ ಸುಖ ಕೊಡು ನಾನೇನು ಬರ್ತೇನೆ ಅಳು ಬೇರೆ ಅಲ್ಲಿದ ಇಲ್ಲಿ ನೋಡಿದ್ನ ಯಾವುದನ್ನು ಪೂಜ್ಯ ಭಾವನಾದಿಂದ ಕಟ್ಕೊಂಡಿಯೋ ಅದ್ ತಳಗ್ ಬೀಳಕ್ ಸಾಧ್ಯದೇನು ಅಳಬೇಡ ಅಳಬಾರ್ದು
ना बर्ते रात्रि इले करे मत मुंदे वर्दान गुरु स्मरण जो माडू चंचल मन मत में बार दूनि तनुवे स्मरण जो माडू चंचल मन मत में बारदीन तनुवे धर्म धर्म भेद एणिसुदू तरवे धर्म धर्म भेद एणिसुदू तरवे कर्मवंबुदु नम चेतन मरवे नम चेतन मरवे चर्मद सुख बिंदु सीधिय सरला चर्मद सुख बिंदु सीधिय सरला मर्म अरियो यने मनुज मरुला गुरु स्मरणे जमाडू चंचल मनवे मत्तोने बारदू इनि नतनवे गुरु स्मरणे जमाडू चंचल मनवे मत्तोने बारदू इनि नतनवे नानु निमगे स्पष्ट हेळ्तीनि ಏನು ಮಾಡುವುದಿಲ್ಲ ನಾ ಮಾಡ್ತೀನಿ ರಾಯ ರಾಯ ಕೆಂಚವ್ವ ಬರ್ರಿ ಗೌಡ ಬರ್ರಿ ಮ್ಯಾಲ ಬರ್ರಿ ಮಗಳ ಮಗಳ ಕಮಳಿ ತಾಯಿಲೇ ಬರ್ರಿ ಬೇಡ ಕುಲಕರ್ಣಿ ಅವರ ನೀವು ಬಂದಿರಿ ಹೌದು ಬರಬೇಕಾಗ್ತದೆ ಮಾಡಿದ ಅಡಿಗೆ ಉಂಡ ನಡೀತದ ಏನ್ ಅನ್ನೋದನ್ನ ಬಿಡಿಸಿ ಹೇಳ್ಬಾರ್ದ್ರೆ ಹಳಬ್ರ ಅಂದ್ರ ನಿಮ್ಮ ಮಕ್ಕಳ ಹಂಗ ಅದ್ರ ಸಲುವಾಗಿ ಜೀವ ಮರುಗ್ತದ ನಿನ್ ರಾತ್ರಿ ಮಾಡಬಾರ್ದಿನಲ್ಲ ಮಾಡಿಬಿಟ್ಟಾನ ರಾಯಣ್ಣ ಇಷ್ಟಾದ್ರೆ ನಿಮ್ಮ ಹುಡುಗನವ ನಮ್ಮ ಹುಡುಗ ಅಲ್ಲವ ಒಂದ್ ದೊಡ್ಡ ಹುಡುಗ ಹುಡುಗಂತ ತಿಳ್ಕೊಂಡನವ ಯಾರು ದೊಡ್ಡವರು ಊರೊಳಗಿದ್ದಾರೆಂಬುದಾದ ಗೊತ್ತಿಲ್ಲ ಕಿತ್ತೂರು ಗಾದಿ ವಾರದಾರ್ ತಾಣ ಅಂತ ತಿಳ್ಕೊಂಡಾನೆ ಚೆನ್ನಮ್ಮನ ಗತಿ ಏನಾತು ಈ ಕುರಿಮರಿಗೆ ಏನ್ ಕೊತ್ತು ರಾಜಕಾರಣ ಕುಲಕರ್ಣರು ಗಂಡಸರಿಲ್ಲದ ಮನೆಗೆ ಈ ರೀತಿ ಸೇರುದು ಅದು ನಿಮ್ಮಂತ ಯಜಮಾನರು ರಾಯಣ್ಣದಾಗ ಆ ಕುರಿಮರಿ ಎಲ್ಲೆಲ್ಲ ಮೊದ ನೋಡ್ಬೇಕಾಗ್ಯದ ನಾಳೆ ಬಲಿ ಕೊಡುದಾಗ ಕುಲಕರ್ಣರ ರಾಯಣ್ಣ ಇಲ್ರಿ ಸುಳ್ಳು ಹೇಳುದಿಲ್ರಿ ಸತಿ ಸಾಧ್ವಿ ಎಲ್ಲೆ ಮುಚ್ಚಿಟ್ಟಿದಿ ನಿನ್ ಗಂಡನ್ನ ಕುಲಕರ್ಣರ ಮೆತ್ತನ ಮಾತನಾಗ ಹೇಳಿದ ನೀವು ಕೇಳಿ ಹಂಗ ಕಾಣುದಿಲ್ಲ ಒಳಗ್ ಬಂದ ನಿಮ್ಮ ತಲೆ ತಿರುಗಿ ಹೊರಗೆ ಹೋಗ್ಬೇಕಂತಿದ್ದ ಮುಂದೆ ಹೆಜ್ಜೆ ಹಾಕ್ಬೇಡ್ರಿ ಮುದ್ಕಿನ ಮಾತ ಮೇಲೆ ವಿಶ್ವಾಸ ಇಲ್ಲ ಯಾತಕ್ ಚಾಕರಿ ಮಾಡ್ತೀರಿ ಚಾವಡ್ಯಾಕ್ ಕುಂತು ಹಿಂದಿನ ಕುಲಕರ್ಣ ನೋಡಿನಿ ಕಿತ್ತೂರು ರಾಜ್ಯಕ್ಕೆ ಸೋಬಿಸುವಂತವ್ರು ಆ ಗಾದಿ ಅನ್ನ ಉಂಡು ಅದರಿಂದ ಬೆಳೆದು ನಿಮ್ಮಂತ ಮನೆ ಒಡಕರ ಹಂಗ ಬೆಳೆಯೋ ಜಾತಿ ಅಲ್ಲ ನಮ್ದು ಯಾರ ಮನೆ ಒಡಕರ ಎಂಬುದು ನಾಳೆ ಗೊತ್ತಾಗ್ತದ ರಕ್ತ ಕಾರ್ಬೇಕಾದಿತ್ತು ಹಂಗ್ ಮಾಡಿದ ಕುಲಕರ್ಣಿ ಅಲ್ಲ ನಾನು ಉಂಡ ಮನೆಗ ಎರಡು ಬಗೆ ಅವ್ರು ನೀವು ನೀವು ಏನ್ ಬೇಕಾದ್ರೆ ಮಾಡಬಲ್ರಿ ಗಂಡಸ್ರಿಲ್ಲದ ಮನೆಯಾಗ ಈ ರೀತಿ ಗಂಡಸ್ನ ತೋರ್ಸಕ್ ನಾಚಿಕೆ ಪಡ್ಬೇಕು ಮುದುಕಿ ಹೊಟ್ಟಿನ ಬೆಂಕಿ ನಿಮ್ಮಂತ ಮನೆ ಹೊಡೆದ್ರ ಮನೆ ಸುಟ್ಟು ಬಿಡ್ಲಿ ಇರ್ಬಿಡಿ ಕುಲಕರ್ಣಿ ಅವ್ರ ರಾಯ ಇಲ್ಲಿ ಹೋದಿಲ್ಲ ಇಲ್ಲ ಅಂತ ಸ್ವಚ್ಛ ಹೇಳ್ಬಿಡೋಣಲ್ಲ ಅಮ್ಮದಾರ ಮುಂದ ಇಲ್ಲದಕ್ಕೆ ಚಾಕ್ ಮೈಮ ಹಾಕೋತೀರಿ ಯಾವ ಕಿಚ್ರಿ ಯಾರನ್ನ ಸುಡ್ತದ ನಡಿ ನಡಿರಿ ನಾಳೆ ತೋರಿಸ್ತೀನಿ ಸಿದ್ಧ ಎಂಥ ಶಾಂತಿ ಸ್ಥಳ ಇದಲ್ಲ ಇದು ಹೌದು ಇವತ್ತ ಇಲ್ಲೇ ಮಲ್ಕೊಳ್ಳೋಣ ಇಲ್ಲೇ ಹಾ
ಏನ್ ಮಾಡ್ಲಿ? ಏನ್ ಮಾಡಿದ್ನೆ ಅಂತ ನನಗೆ ಶಿಕ್ಷೆ ಕೊಟ್ಟ ನೀನು? ರಾಣಿಯವರು ಯಾವ ಅಪರಾಧಕ್ಕಾಗಿ ಅವ್ರ ಪೇಶ ಕೊಟ್ಟು? ನಮ್ ದೇಶ ನಾವು ನಮ್ಗಂದ್ರೆ ನಮ್ ತಪ್ಪತ್ತೆ. ಹೇ ದೇವ, ಹೇ ದೇವ, ನಾ ಏನ್ ಮಾಡ್ಲಿ? ಹೇ ದೇವ, ನಾ ಏನ್ ಮಾಡ್ಲಿ? ಮಗು, ಎದೆಗೊಂದ ಬೇಡ. ನೀನು ಕೈಕೊಂಡ ಕಾರ್ಯವು ಬಹು ಮಹತ್ತರವಾದದ್ದು. ಜಯ ಅಪಜಯಗಳಿಂದ ಅದರ ಬೆಲೆ ಕಟ್ಟುವಂತಿಲ್ಲ. ಮಗು, ನಿನ್ನ ಟೊಂಕಕ್ಕೆ ಖಡ್ಗವನ್ನು ಯಾವ ಪವಿತ್ರ ಕೈಗಳು ಕಟ್ಟಿರಬಹುದು, ಆ ಪವಿತ್ರ ಕೈಗಳೇ ನಿನಗೆ ಶಕ್ತಿಯನ್ನು ನೀಡುವು. ಆ ಖಡ್ಗವನ್ನು ಮಾತ್ರ ಮರೆಯಬೇಡ. ಖಡ್ಗ? ಹೌದು, ಅದೇ ನಿನ್ನ ಶಕ್ತಿ ಎಂದು ತಿಳಿ. ಎಲ್ಲಿಯವರೆಗೆ ಆ ಖಡ್ಗವು ನಿನ್ನ ಬಳಿಯಲ್ಲಿರುವುದೋ ಅಲ್ಲಿಯವರೆಗೆ ನಿನಗೆ ಯಾವುದೇ ಅಪಯಶದ ಭಯವಿಲ್ಲ. ನಿನಗೆ ನನ್ನ ಆಶೀರ್ವಾದವಿದೆ. ನಿಶ್ಚಿಂತೆಯಿಂದ ಮರುಭೂ. ಶಂಕರ ಪರಮಾತ್ಮ ಗುರು ಸಿದ್ಧಾರ್ಥ ಪ್ರಭುವೇ ಓಂ ಶಂಭೋ ಶಂಭೋ ಶಂಕರ ಗುರುನಾಥ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಹಾರಾಜ್, ಇಲ್ಲಿ ಒಳಗೊಬ್ಬ ವೃದ್ಧ ಸಾಧುಗಳು ಕೂತಿದ್ರಲ್ಲ, ಎಲ್ಲಿ ಹೋದ್ರ ಅವರು? ಇಲ್ಲಿ. ಹಾ, ಅದೇ ಬಿಳಿಗಡ್ಡ ವಯಸ್ಸಾದ ಮುದುಕರು. ಇಲ್ಲಿ ನಾನು ಒಬ್ಬನೇ ಇದ್ದೇನೆ. ಒಬ್ರ? ಹೌದು, ಒಬ್ರ. ದಾಸಪತಿ ಹರ ಹರ ಮಹಾ. ಏನು ರಾಯ? ಅಲ್ಲೋ, ಇಲ್ಲಿ ಇನ್ನೊಬ್ರು ಸಾಧು ಇದ್ರಲ್ಲ, ಎಲ್ಲಿ ಹೋದವರು? ಇನ್ನೊಬ್ರು ಸಾಧುಗಳು ಯಾರು? ಒಬ್ಬರೇ ಇದ್ರು ಅವರು. ಅಲ್ಲೋ, ಇಗ್ಗರ್ ಬುಡಿಯಾಗ ಕೂತಿದ್ರು, ನೀನ್ ನೋಡ್ಲಿಲ್ಲ? ಏನ್ರ ನಿನ್ ಬಂದು ಕಣಸ್ ಬಿದ್ದಿರ್ಬೇಕಾಳ? ಇಲ್ಲೋ ಸಿದ್ಧ, ಪ್ರತ್ಯಕ್ಷ ದೇವ್ರ ನಂಗೆ ಆಶೀರ್ವಾದ ಕೊಟ್ಟ. ದೇವ್ರ? ಇಂಥ ಯಾವುದಕ್ಕೆ ಎದುರಂಗಿಲ್ಲ. ದೇವ್ರ? ಹೌದು ಸಿದ್ಧ, ಪ್ರತ್ಯಕ್ಷ ದೇವ್ರ ನಂಗೆ ಆಶೀರ್ವಾದ ಕೊಟ್ಟ. ಸರ್ಕಾರದ ಪಾಪದ ಕೂಡ ತುಂಬೈತಿ, ನಾವು ನಾಲ್ಕು ದಿಕ್ಕಿನ ಹಲ್ಲೆ ಮಾಡ್ಬೇಕು. ಏನಂತ ಕುಂತಾನ ಮಾಡೋದಲ್ಲ, ಅದ್ರ ಮೊದಲು ಮಸ್ತ್ ಮಸ್ತ್ ಮಾಡಿ ಇನ್ನಾಂದ್ರೆ ಒಪ್ಪಿರ್ಬೇಕಲ್ಲ. ಅವ್ರ ಒಪ್ಪಿಗೆ ನಾ ತಗೊಂಡೇನು. ಬಂಡಾಯಿ ಹುಡುಗಿ ಕಿತ್ತೂರು ಗಾದಿ ಮೇಲೆ ಸಣ್ಣ ಇನ್ನಾಂದ್ರೆ ಕುಣಿಸಂಗಿದ್ರ ಎಲ್ಲ ಸಹಾಯ ಮಾಡಾಕ್ತಾರ ಅದ್ರ ಅವರು. ಯಾರು ಬೇಡ ಅಂತಾರ? ಈಗ ವೇಳೆ ಕಳೆಯಂಗಿಲ್ಲ, ನಾ ಮೊದಲು ಮಾಸ್ಕ್ ಮಾಡಿ ಹೋಗಿ ಬರ್ತೇನೆ. ನೀವೆಲ್ಲರೂ ಸುರಪುರ ವೆಂಕಟ ದುರಿಕ್ಕೆ ಬರ್ರಿ. ಬಳೆ ಬಳೆ. ಆದ್ರೆ ಮಹಾರಾಜರೇ, ಮಹಾರಾಜ್ ರಾಜ ಅಂತ ಯಾಕಂತೀಯಪ್ಪ? ರಾಜ್ಯ ಆದ್ಮೇಲೆ ಎಲ್ಲ ಹೋತು, ಹೆಸರಷ್ಟೇ ಉಳಿ. ಖರೆ ಅದರಿ ಮಹಾರಾಜರೇ, ಕಣ್ಣಿ ಕಂಡದ್ದು ಕೈ ಸಿಗದಂಗ ಆಗಿಹೋತು. ನೀವು ಹಿಂಗಂದ್ರೆ ನಮ್ಮನ್ನ ನಂಬಿ ಜನರ ಗತಿ ಏನ್ರಿ? ಈಗ ನನಗೆ ಏನ್ ಮಾಡಂತೀರಾಯ? ಉತ್ತರ ದಿಕ್ಕಿನಿಂದ ಕೊಲ್ಲಾಪುರ ಸರ್ಕಾರದವರು ಕೆಂಪು ಮೋತಿಯವ್ರ ಕಂತಿ ಕುಣ್ಸಾಕತ್ತಾರ. ಇತ್ತು ನಮ್ಮ ಜನ ಹೊರದ ಹಪ್ತೆ ಹೆಚ್ಚು ಮಾಡ್ರಿ ಅಂತ ತಿಳ್ಕೊಂಡು ಒಳಗಿನ ಒಳಗೆ ರಕ್ತ ಕಾರಾಕತ್ತಾರ. ಇದೇ ಸಮಯ ನೋಡ್ಕೊಂಡು ನಾವು ಅಷ್ಟು ಬಲ ನಿಮ್ಮಲ್ಲಿ ಹೇಳ್ತೇನೋ ರಾಯ. ನಿಮ್ಮ ಆಶೀರ್ವಾದ ಬಲದಿಂದ ಅನೇಕ ದಿವಸದಿಂದ ಅದೇ ಕೆಲಸ ಮಾಡ್ಕೊಂತ ಬಂದಿನಿ ನಾನು. ಸ್ವತಂತ್ರದ ಬೀಜ ತಗೊಂಡೆ ನಾನು ತುರಂಗದ ಹೊರಬಿದ್ದದ್ದು. ತಾಯಿ ರುದ್ರಮ್ಮ ಸಮಾಧಿ ಸಾಕ್ಷಿ ಇಟ್ಟು ಅದ್ರ ಬಳಿಯಲ್ಲಿ ಅದನ್ನ ನೆಟ್ಟೆ. ವೀರ ಕನ್ನಡಿಗ ರಕ್ತದಿಂದ ಅವರ ಪ್ರೀತಿ ವಿಶ್ವಾಸಕ್ಕೊಬ್ಬರು ಬಿದ್ದು ಇಂದೊಂದು ಬೆಳೆದು ಹೆಮ್ಮರಾಗಿದೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅದ್ರ ಟಂಗಿ ಹಬ್ಬಿದೆ. ತಾಯಿ ಮಲಪ್ರಭಾ ತಾಯಿ ಎಲ್ಲಿ ಹುಟ್ಟಿ ಎಲ್ಲಿವರೆಗೆ ಹರಿದಾಳೋ ಅಲ್ಲಿವರೆಗೆ ಅದನ್ನ ನೆರಳು ಹಬ್ಬಿದೆ. ಮಹಾರಾಜ್, ಈಗ ನಿಮ್ಮ ಆಶೀರ್ವಾದವನ್ನು ಸಾಕು. ಕಿತ್ತೂರು ಚೆನ್ನಮ್ಮನ ಆಶೀರ್ವಾದ ಪಡೆದ ನಿನ್ನ ಮೈ ಮನಸ್ಸು ಎಂದೋ ಪವಿತ್ರ. ನೀನು ಹುಟ್ಟಿದ ದೇಶ ಪವಿತ್ರ. ಕಿತ್ತೂರು ಚೆನ್ನಮ್ಮನ ಹೆಸರು ಎಲ್ಲಿಯವರೆಗೆ ಉಳಿತೈತೋ ಅಲ್ಲಿಯವರೆಗೆ ನಿನ್ನ ಹೆಸರು ಇರತೈತೆ. ಅಂದಮೇಲೆ ನನ್ನ ಆಶೀರ್ವಾದ ಯಾಕಪ್ಪ? ಗುರುಸಿದ್ದೇಶ ನಿನ್ನ ಕಾರ್ಯಕ್ಕೆ ಜಯ ಕೊಡಿ. ಮಹಾರಾಜರ, ಇನ್ನು ನಿಶ್ಚಿಂತೆಯಾಗಿ ಮಲ್ಕೊಳ್ರಿ. ಇನ್ನೊಮ್ಮೆ ಈ ರಾಯ ನಿಮ್ ದರ್ಶನಕ್ಕೆ ಬಂದಾಗ ಕಿತ್ತೂರು ಗಾದಿ ಮೇಲೆ ಸಣ್ಣ ಮಹಾರಾಜ ಕುಂತದ್ದನ್ನು ನೀವು ನೋಡ್ತೀರಿ. ¶¶
ಏನ್ ಹುಕುಂ ತಂದೀರ ಅಣ್ಣ? ಎಲ್ಲ ನಿರ್ಧಾರ ಮಾಡ್ಕೊಂಡು ಬಂದೇನ? ಚೈತ್ರ ಮಾಸದ ಮೊದಲೇ ವಾರದಾಗ ಬಿಡಿ ಮೇಲೆ ಹಲ್ಲಾ ಮಾಡನು, ನಮ್ ರಾಷ್ಟ್ರ ಧ್ವಜ ಹಾರಿಸನು. ನಾಯಕ ತಗೋ ಈ ಸ್ವಾತಂತ್ರ್ಯ ಜ್ಯೋತಿ, ಊರ್ ಊರಿಗೆ ಹೋಗು, ಎಲ್ಲರಿಗೂ ನಮ್ ಸಂದೇಶ ತಿಳಿಸು. ನಾವೇನ್ ಬರ್ತೇವ್? ಕಿತ್ತೂರು ಚೆನ್ನಮ್ಮನವ್ರಿಗೆ ಒಳ್ಳೆ ಎರಡು ಮುಟ್ಟು ಗಂಟು ಬಿದ್ದಲ್ಲ ನಮ್ಗ. ಯಾರು ನೀ? ಸಂಗೊಳ್ಳಿ ರಾಯ. ರಾಯಣ್ಣ ನಡಿಲ್ಲ. ಎಲ್ಲಿಗೆ? ನಿಮ್ಗಾರ ಯಾಕ ತ್ರಾಸ? ನೀವ್ ಎಲ್ಲಿ ಹೇಳ್ತೀರ ಅಲ್ಲಿ ಮುಟ್ಟಿಸಿ ಬರ್ತೇನೆ. ಎಲ್ಲಿ ತಾ? ಹಾ, ಮತ್ತದನ್ನ ಚಾವಡಿ ಸುರುತ್ತಾನೆ, ಸರ್ಕಾರಿ ಹಣ ಲೂಟಿ ಮಾರುತ್ತಾನೆ. ನೀವೇನ್ ಮಾರ ಸಾಹೇಬ್ರ? ಸಾಮಾನ್ಯ ದರೋಡೆಕೋರ್ ಅಲ್ರಿ ಅವ. ಅವನ ಬಗ್ಗೆ ಎಲ್ಲ ಗುಟ್ಟು ನಾನು ತಿಳ್ಕೊಂಡೇನೆ. ಇಡೀ ನಾಡ ಅವಂಗ ಬೆಂಬಲದ. ಇದು ನಮ್ಮ ಸರ್ಕಾರ ವಿರುದ್ಧ ಬಂಡ ಇರಬೇಕು ಅಂತ ನನಗೆ ಸಂಶಯ ಬರ್ತದೆ. ಇದನ್ನು ಹೇಳಲು ನಾಚಿಕೆ ಆಗುವುದಿಲ್ಲವೇ? ಒಬ್ಬ ದರೋಡೆಕೋರನ ಕೆಲಸ ಅಂತ ಹೇಳಿದ್ದಾರೆ, ವಾಪುತ್ತಿದ್ದೇವಿ. ಆದರೆ ರಾಯ ತಿರುಗಿ ಬಂಡು ಹೊಡುತ್ತಾನೆ. ನೀವೇನು ಮಾಡುತ್ತೀರಿ? ನಿಮ್ಮ ಪೊಲೀಸರೇನೆ ಮಾಡುತ್ತಾರೆ ಸಾಹೇಬ್ರ. ಸಾಹೇಬ್ರ ಶಟ್ ಅಪ್. ನಾವೇನು ಕೇಳುವುದಿಲ್ಲ. ಅಂಚು ದಿವಸ ಡೌರಗೆ ಇದನ್ನು ನಿಲ್ಲಿಸಲಿಕ್ಕೆ ಬೇಕು. ಇಲ್ಲದಿದ್ರೆ
ನೀವು ಈ ಕೆಲಸಕ್ಕೆ ಲಾಯಕ ಇಲ್ಲ ಅಂತ ತಿಳಿದು ನಿಮ್ಮ ಸ್ಥಳದಲ್ಲಿ ಬೇರು ಅವರನ್ನು ನೇಮಿಸಬೇಕಾಗುವುದು. ರುಮಾರು ಸುತ್ತಿ ಸಂಬಳ ಬಿಟ್ಟು ಮೆರಲಿಕ್ಕೇನು ಗೌಡ ಅಂತ ಅನಿಸ್ಕೊಳ್ತೀರಿ? ಚಾವಡಿ ಸುಟ್ಟು ದರ್ಕಾರ ಇಲ್ಲ. ಹ್ಯಾಂಗಿರುದು ಚಾಕರಿ ಸರ್ಕಾರದ್ದು ಅಭಿಮಾನ ರಾಯಂದು ನಮ್ಗೆ ತಿಳಿತದೆಲ್ಲ. ಆದ್ರೆ ಸಾಹೇಬ್ರ, ನೀ ಬೀಡಿಗೌಡಲ್ಲ, ನಿಮ್ಮ ಚಾವಡಿ ಸುಟ್ಟಿಲ್ಲ. ಒಮ್ಮೆ ನಮ್ಮಲ್ಲಿ 50-60 ಮಂದಿ ಬಂದ್ರೆ ನಾವ್ ಏನ್ ಮಾಡ್ಬೇಕ್ರಿ ಸರ್ಕಾರ? ಖರೆ ಖರೆ ಅದ, ದೊಡ್ಡ ಸಂಭಾವಿತರು ನೀವು ಎಲ್ಲ. ನಾಳಾಗಿ ಹುಚ್ಚಾರು ಇದ್ದೀರಿ, ಹೊರಟು ಹೋಗ್ರಿ ಇಲ್ಲಿಂದ. ಗೌಡ್ರ ಸಾಹೇಬ್ರ, ಆ ರಾಯನ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಆ ರಾಯನ್ ತಾಯಿ ಅವನ ಹೆಂಡತಿದ್ದಾರೆ. ಹ್ಯಾಂಗ ನಡೆದವ್ರು ಸಂಸಾರ? ಚಲೋ ನಡೆದ್ರಿ. ನಡಿಲಿಕ್ಕೇ ಬೇಕು. ಪೀಕೆ ಎಲ್ಲ ಸುಟ್ಟು ಹೋತು, ಮಗ ಮನೆ ಬಿಟ್ಟು ಹೋದ, ಆದ್ರೂ ಅವ್ರ ಸಂಸಾರ ಚೆನ್ನಾಗಿ ನಡೀತದೆ. ನಿಮ್ಮಂಥವ್ರು ಅವ್ರಿಗೆ ಸಹಾಯ ಮಾಡ್ತೀರಲ್ಲ, ಅದು ಇರ್ಲಿ. ಈಗಿಂದ ಈಗ ಆ ಮುದುಕಿ ಹಿಡ್ಕೊಂಡು ಬಂದು ತಲೆ ಮೇಲೆ ಕಲ್ದು ಹೇರ್ರಿ. ನೋಡೋಣ ಹ್ಯಾಂಗ ಹಾಕಿ ಬಾಯಿ ಬಿಡುದಿಲ್ಲ, ಮತ್ತ ಹ್ಯಾಂಗ ರಾಯ ಹಾಜರಾಗುದಿಲ್ಲ. ಕುಳ್ಕರ್ರಿ ಸರ್ಕಾರ, ನಡೀರಿ. ಸುಮ್ಮನೆ ಈ ಗೌಡಿಕೆ ಮಾಡಕ್ಕಿಂತ ಕೂಲಿ ಮಾಡಿದ್ ಬೇಸ್ ಕಾಣ್ತೈತೆ. ಈ ಸಿಟ್ಟು ಸುಮ್ಮನೆ ಅಲ್ಲ, ನಿನ್ನೆ ಕಚೇರಿಗೆ ಹೋಗಿದ್ದ, ಅಲ್ಲೇ ಸಾಹೇಬ್ರು ಉಗ್ಗಳಿ ಕಳಿಸ್ಯಾರ, ಅದರ್ದು ಈ ಪಾಳ. ಆದ್ರೆ ಇದು ಮುಂದೆ ತಿಳಿತೈತಿ. ಒಂದ್ ವೇಳೆ ಅವ್ರ ಮುದುಕಿ ಮೇಲೆ ಕೈ ಮಾಡಿದ್ದೆ ಖರೆ, ಆದ್ರೆ ಬೆಂಕಿ ಹೊತ್ತಾಕೇನ್ ಬಾಳ ಹೊತ್ತು ಬೇಕಾಗುದಿಲ್ಲ. ಆನಾ ಇವ್ ತಿಳಿತೈತಿ. ಸುಮ್ನೆ ರೀ, ಕುಲ್ಕರ್ಣ ಬರಾಕ ಹತ್ತೇನ ಅಲ್ಲೇ. ಯಾಕ ಸುಮ್ನಾದ್ರಿ? ಆಗಲೇ ಗುಸು ಗುಸು ನಡೆಸಿದ್ರಲ್ಲ, ಯಾಕ ನಾನ್ ನೋಡಿದ ಕೂಡಲೇ ಬಾಯಿ ಬಂದಾತೇನು? ಏ ಕುಲ್ಕರ್ಣೆ, ಸುಮ್ನೆ ಯಾಕೆ ನಮ್ ತಲೆಕರಿಸ್ತಿ? ಈಗ ಆಗಿದ್ದ ಸಾಕಾಯ್ತು ನಮಗ. ಗೌಡ, ಗಾಂಜಾಗಿಂದ ಸೇದಿದೇನು? ನನ್ಗೆ ತಿರುಗಿ ಮಾತಾಡ್ತೀರಿ? ಮತ್ತೆ ನಾ ಮುಚ್ಚಿ ಹಿಡ್ಕೊಂಡ್ ಬರ್ರಿ. ಕುಲ್ಕರ್ಣೆ, ಸುಮ್ನೆ ಕೂಡ ಅಂತ ಹೇಳ ನನಗ, ನಾ ಎಲ್ಲ ಮಾಡ್ತೇನೆ. ಗೌಡ್ರ ಹೇಳ್ರಿ ಹೇಳ್ರಿ. ಸತ್ರ ಸಾಯವಾದ ಈ ರಾಯ ನಿನ್ನ ಕೆಲಸ ಪಡ್ತಾತ್ ನೋಡು. ಹಿಡಿದ ಕೆಲಸದಾಗ ಯಶ ಸಿಗೋದು ಇದು ನಮ್ ದೊಡ್ಡಸ್ತನ ಅಲ್ಲ. ಚಲೋ ಮನಸ್ಸು, ಒಳ್ಳೆ ಗುರಿಟ್ ಕೆಲಸ ಮಾಡ್ರ ದೇವ್ರ ಸಹಾಯ ಕೊಟ್ಟೇ ಕೊಡ್ತಾನ. ನೋಡಿದ್ಯಾ ಜನರ ಪ್ರೀತಿನ? ತಮ್ಮ ಬಾಯಾಗಿನ ತುತ್ತಾಗ ನಮಗ್ ಕೊಟ್ಟು ಕಳ್ಸ್ಯಾರ. ಸಿದ್ಧ, ಇದೆಲ್ಲ ಯಾತಕ್ಕಂದಿ? ರಾಯ, ಗುಡಿಯೆಲ್ಲ ಊರ್ಜಿನಿ ತುಂಬೈತಿ. ರೊಟ್ಟಿ ಏನ್, ಚಟ್ನಿ ಏನು, ಉಪ್ಪಿನಕಾಯಿ ಏನ್, ಚಚ ಇನ್ನು 4-5 ಮಂದಿ ತರಕತ್ತಾರ. ಸುಮ್ಮನೆ ಯಾತಕ್ ತರ್ತಾರ? ಇಷ್ಟ ಹೆಚ್ಚು ತರಬೇಡ ಅಂತ ಹೇಳ ಅವ್ರಿಗೆ. ಯಾರಿಗಂತ ಹೇಳ್ಬೇಕು? ಒಬ್ರ ಇಬ್ರ ಯಾರು ಬರ್ತಾರೋ ಬುತ್ತಿಗಂಡು ಹೊತ್ಕೊಂಡು ಬರ್ತಾರ. ರಾಯ, ಪ್ರತಿಯೊಬ್ಬರಿಗೂ ಅನಿಸ್ತೈತಿ ತಮ್ದಷ್ಟು ಊಟ ಮಾಡ್ಲಿ ಅಂತ. ರಾಯಣ್ಣ, ಆ ಹೊರಗ ಕಾಳ ಭೈರವ ಬಂದನ. ಅದೇನೋ ನಿನ್ನ ಹತ್ರ ಗುಟ್ಟಿನ ವಿಷಯ ಮಾತಾಡೋದೈತಂತ. ಕಾಳ ಭೈರವ? ಹೌದು, ಕಾಳ ಭೈರವ ಪ್ರಸಿದ್ಧ ತರಡಕೋರ್. ರಾಯ, ಬಹಳ ದೊಡ್ಡ ಗುಂಪು ಐತೆ ಅವ್ರದ್ದು. ಇರ್ವಲ್ ತಕ್ಕ ಹೋ, ಅವನ್ ಒಳ ಕಳ್ಸು. ಆಗ್ಲಿ. ಏ ರಾಯ, ನಿನ್ಗ ಹೊರಗ್ ಕರಿತ ಅಂತ, ನೀನು ಹೋಗ್ಲ? ಇಲ್ಲಿ ಮುಚ್ಚು ಮರು ಏನೂ ಇಲ್ಲ, ನಾವೆಲ್ಲ ಒಂದೇ ದೇವ್. ಇಲ್ಲೇ ಬಂದು ಮಾತಾಡ್ಲಿಲ್ಲ ಅವ. ಬಾ ಭೈರಣ್ಣ. ರಾಯಣ್ಣ, ನಿನಗ್ ಭೇಟಿ ಆಗ್ಬೇಕಂತ ಬಹಳ ದಿವಸದ ಇಚ್ಛೆ ಆಯ್ತು. ಒಬ್ಬನೇ ಬಂದೇನ? ಹೌದು, ನಿನ್ನ ಕಡೆ ಸ್ವಲ್ಪ ಮಾತಾಡೋ ಕೆಲ್ಸ ಇತ್ತು. ಮಾತಾಡಲ್ಲ, ಈ ಎಲ್ಲ ಮಂದಿ ನಮ್ಮವ್ರ. ರಾಯಣ್ಣ, ನನ್ನ ಕಡೆ 500 ಜನ ಇದ್ದಾರೆ. ನೀನು ಹೂ ಅಂತಂದ್ರೆ ನಿನ್ನ ಕೂಡ್ಕೋಬೇಕಂತ ಮಾಡೇನಿ. ಯಾರು ಬೇಡಂತ? ದೇಶಕ್ಕಾಗಿ ಪ್ರಾಣ ಕೊಡೋರು ಎಷ್ಟು ಜನ ಬಂದ್ರು ಕಡಿಮೆ ಐತದ. ಹಂಗಾದ್ರೆ ನಿಶ್ಚಿತ ಆದಂಗ ಆತೇನು? ಓಹೋ, ಅದಕ್ಕೇನ ಬೇಕಾದಾಗ ಬರ್ರಿ. ಹಂಗಾದ್ರೆ ಪಾಲು ಪಾಲು. ನಗಲಿಕ್ಕೆ ಏನಾಗದ? ನಗದ ಏನ್ ಮಾಡೋಣ ಭೈರಣ್ಣ,
ನಾವು ದರಡುಕೋರ ಅಲ್ಲ ದೇಶ ಸೇವೆ ಕೆಲಸ ಮಾಡ್ತೇವೆ ನಾವು ನಮ್ಮ ಧರ್ಮ ನಮ್ಮ ದೇಶ ನಮ್ಮ ರಾಜ್ಯಸಲ ಹೋರಾಡೋ ಕ್ರಾಂತಿ ವೀರ ಬೇಕಾಗ ನಮಗೆ ಅಂದ್ರೆ ಪಾಲು ಕೊಡುವುದಿಲ್ಲ ಅಂತೇನು ಇಲ್ಲ ಭೈರಣ್ಣ ಇದಕ್ಕಿಂತ ನೀನು ಸಹಾಯ ಸಿಗದಿದ್ರು ಅಡ್ಡಿ ಇಲ್ಲ ನಮಗೆ ಹಂಗಾದ್ರೆ ಬರ್ತೇನೆ ನಾನು ಊಟ ಮಾಡ್ಕೊಂಡು ಹೋಗು ಬೇಡ ಸಿದ್ಧ ಹಾಲು ತಗೊಂಡು ಬಾ ರಾಯ ನೀ ಏನ್ ಮಾಡ್ತಿ ಅನ್ನೋದು ತಿಳಿಯುವಷ್ಟು ಶಾಣೆ ನಾನಲ್ಲ ಎಂದಾದರೂ ಸಹಾಯ ಬೇಕಾದ್ರೆ ತಿಳಿಸು ನಾ ಕೂಡಲೇ ಬರುತ್ತೇನೆ ಆಗಲಿ ಸಹಿತ ಮರಿಯೋ ಹಂಗ ಮಾಡ್ತೀನಿ ಮಂದಿ ಹಿಂಗ್ ಗುಡುಗ್ ಹಾಕು ಹೇಳಿದ್ದೆಲ್ಲ ಆಗ್ಬೇಕು ಮನೆ ಸುಡು ಊರು ಸುಡು ಬೆಳೆ ಸುಡು ಲೂಟ್ ಮಾಡು ಮನಸ್ಸಿಗೆ ಬಂದದ್ದು ಮಾಡು ನಾ ಸರ್ಕಾರದವ್ರ ಕೈ ಸಿಕ್ಕಿದ್ರೆ ಅದಕ್ಕೆ ನಾ ಇದ್ದೀನಿ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಮ್ಮ ಒಬ್ಬ ಸಿಪಾಯಿ ಸಹಿತ ನಿನಗೆ ಅಡ್ಡ ಬರದಂಗ ನೋಡ್ಕೊಳ್ತೀನಿ ಆದ್ರೆ ಇದು ಎಲ್ಲ ರಾಯನ ಹೆಸರಲ್ಲೇ ಆಗ್ಬೇಕು ಹಳೆ ದರಡು ಹಾಕು ನೀನು ಇದನ್ನು ನನಗೆ ಬಿಟ್ಟು ಕೊಡ್ರಿ ಬರ್ತೀನಿ ಸಾಹೇಬ್ರೆ ಯಾರವರು
ನಾನು ಸಂಗೊಳ್ಳಿ ರಾಯ ಕಲತಗಿ ನಿಮ್ಮ ಬೀಗರ ಸುದ್ದಿ ಹೇಳಕ್ ಬಂದಿನ ಕಲತರಿ ನೀನು ಆ ರಾಯಣ್ಣ ಅಂತ ಕೆಲಸ ಮಾಡವಲ್ಲ ಹಂಗಾರ ಇದನ್ನ ಮಾಡಿದವರು ಯಾರು ನೀನು ನಾನು ಮನೆ ಮಠ ಊರಿಗೂರೇ ಸುಟ್ಟು ಬೂದಿ ಆಯ್ತು ರಾಯಣ್ಣ ಹೆಸರು ಡಂಗ್ರ ಸಾರಿ ಇಷ್ಟಾದ್ರೂ ನಿಮ್ ಕಣ್ ತರಿವಲ್ವು ಆದ್ರೆ ಯಾಕೋ ನನಗೆ ಸುಳ್ಳು ಅಂತ ಅನಿಸ್ತೈತಿ ಈಗ ಹೆಂಗ್ ಕರೆ ಅನಿಸಿತ್ ನಿಮಗ ನಮ್ಮ ಕಣ್ಣು ಮುಚ್ಚಿದ ಮೇಲೆ ನಿಮ್ ಕಣ್ ತರಿಯೋದು ಹಂಗಲ್ಲಪ್ಪ ರಾಯಣ್ಣ ತನ್ನ ಹೆಸರಲ್ಲಿ ಜೈ ಜಯಕಾರ ಮಾಡೋದು ಸಾಧ್ಯ ಐತೇನು ಸಾಧ್ಯ ಐತಪ್ಪ ದೊಡ್ಡ ಸ್ಥಿತಿ ಅವನು ನೆತ್ತಿಗೆ ಏರ್ತು ಅಂದ್ರ ಮನುಷ್ಯ ಏನರ ಮಾಡ್ತಾನ ಹೌದಪ್ಪ ಈಗ ನನಗೆ ವಿಶ್ವಾಸ ಆಗವಲ್ದು ಯತ್ರಿ ಮನ್ಯಾಗ ಒಂದು ಭಾಂಡೆ ಉಳಿವಲ್ಲ ನೋಡ ರಾಯಣ್ಣ ಸಲವಾಗಿ ಅವನು ಕುಂದ್ರಿಸಿ ಕುಳುಬಾನ್ ಒಟ್ಟೆ ಸಾಕಾಗಿ ಹೋಗತ್ತ ಅವನ ದಸಿಂದ ಅಲ್ಲ ದೇವ್ರು ಬಡವ್ರಿಗೆ ಬೆಳ್ಳಿ ಬಂಗಾರ ಬೇಡ ಅಂತ ಮಾಡಿದ್ರ ಈ ರಾಯ ತಾಮ್ರನು ಬೇಡ ಇತ್ತಾಳೆನು ಬೇಡ ಅಂತ ಇದ್ದದ್ದು ಇಲ್ಲದೆಲ್ಲ ಕಸ್ಕೊಂಡು ಹೋಗಿ ಮಣ್ಣಿನ ಕುಡಿಕೆ ಕೊಟ್ಟ ನೋಡ ಬಡಿಲಿ ನಾಲ್ಕು ಮಂದಿ ಶಾಬಾಷ್ ಪರ್ಷ ನೀನ ಖರೆ ವೀರ ಏನಂತ ಅಂದ್ರಾಯ ಏನಂತ ಊರ ಕುಡಿಯಕ್ ನೀರ್ ಸಿಕ್ಕ್ರಿ ಕೇಳ್ರಿ ಅವನ್ ಎಲ್ಲರೂ ಅಂತಾರ ಅವನೇ ಈ ಊರ್ ಸುಟ್ಟ ಆ ಊರ್ ಲೂಟಿ ಮಾಡಿದ ಕೂಲಿ ಮಾಡಿಸಿದ ಅಂತ ಆದ್ರ ನಿನ್ನ ಜಾತಿ ಸಾಧಿಸಿಕೊಂಡೇ ಇಲ್ಲ ತಮ್ಮ ಪುಣ್ಯ ವರ್ಷ ಇನ್ನೊಂದು ಕೆಲಸ ಇತ್ತು ಇರ್ಲಿ ಹೋಗ ನಿನ್ ಕೈಲೇ ಆಗ್ಲಿಕ್ಕಿಲ್ಲ ಅದು ಏನದು ಹೇಳ್ರಿ ಹೇಳ್ರಿ ಅದೇನಂತ ದೊಡ್ಡ ಕೆಲಸ ಈ ಪರಿಶೀಲನೆ ಕಡೆಯಿಂದ ಆಗದಂತದ್ದು ಹಂಗಾರ ಮಾಡ್ತೀಯ ನಿನ್ನಿಂದ ಆದಿತ ಹೇಳ್ಯಾರ ನೋಡ್ರಿ ಹೇಳೋ ಕೆಲಸ ನಿಮ್ಮದು ಮಾಡೋ ಕೆಲಸ ಈ ಪರಿಶಾಂದು ರಾಯನ ಮುಳ್ಳು ಒಮ್ಮೆ ಪೂರ ತೆಗಿಬೇಕು ಅಂದ್ರೆ ಬಿಗಿ ಏನಿಲ್ಲಿ ಕೆಲಸ ಈಗ ರಾಯನ್ ಸಂಗತಿ ಜನರು ಇಲ್ಲ ಇದ ಸಂಧಿನಿ ಸಾಧಿಸು ನೋಡ್ಯಾರ ನೋಡ್ರಿ ಈ ಪರಿಶಾನ ಪರಾಕ್ರಮ ಆದ್ರ ನನಗ 5,000 ರೂಪಾಯಿ ನಗದು ಮ್ಯಾಲೆ ಸರ್ಕಾರದಿಂದ ಮಾನ 5,000 ಹೌದು 5,000 ನಾಳೆ ಎಲ್ಲಾ ಕಡೆಗೂ ಡಂಗ್ರ ಹೊಡಿತಾರೆ ನೀ ಎತ್ತು ಬೇಳಿ ಎತ್ತಿದ್ದೀನ್ರಿ ಆದ್ರ ಈ ಕೊಡ್ಲಿನಿಂದ ಕೆಲಸ ಆಗೋ ಮಾತಲ್ರಿ ಇದಕ್ಕ ಒಂದು ಬಂದೂಕ ಇದ್ರ ಇಷ್ಟೆಲ್ಲ ಮಾಡಿದ್ವು ಆದ್ರ ಯಾರ ಸಲುವಾಗಿ ಮಾಡಿದ್ವಿ ನಾವು ಯಾತ್ರ ಸಲುವಾಗಿ ಮಾಡಿದ್ವು ಎಲ್ಲ ವ್ಯರ್ಥ ಸಿದ್ಧ ಎಲ್ಲ ವ್ಯರ್ಥ ಆಗ್ಬೇಕು ಕೆಂಪ್ ಸಾಹೇಬ್ರು ನಮ್ಮ ರಾಜ್ಯ ಬಿಟ್ಟು ಹೋಗ್ಬೇಕು ಅಂತ ಹೇಳ ಬಂಡ್ ಹೊಡಿದ್ದು ಆದ್ರೆ ನಮ್ ಮಂದಿರ ಎಲ್ಲ ಆಟ ನಿಂತ್ ಬಿಟ್ರು ನಮ್ ಬಂಡ್ ಹೊಡಿಬೇಕಂತ ಪರಿಶಾಲ ಅಂತ ಬಾಡಿಗೆ ದೊರಡಕೋರ್ ಎತ್ ಹಿಡಿದ್ರು ನಮ್ಮ ಮನಿ ಮಠ ಎಲ್ಲಾ ಕೊಟ್ಟು ಹಾಳು ಮಾಡಿಬಿಟ್ಟ ಖರೇತ್ರಾಯ ಯಾವ ಊರಾಗ ನಾವು ಹೋಗ್ತಿದ್ವಿ ಆ ಜನರು ತಮ್ಮ ಬಾಯಗನ್ ತುತ್ತಾಗ ನಮ್ಗೆ ಉಳಿಸ್ತಿದ್ರು ಈಗ ಅದ ಊರಾಗ ನನ್ನ ಹೆಸರು ತೆಗೆದ್ರೆ ಮನೆ ಮೇಲೆ ಹೋಗ್ತಾರೆ ಯಾಕೆ ಉಗಳ್ಬಾರ್ದು ಏನ್ ತಪ್ಪದ ಅವ್ರದ್ದು ಅವ್ರಿಗೆ ಹೆಂಗ್ ಬರ್ತದ ಕೆಲಸ ನಮ್ದಲ್ಲ ಅಂತ ರಾಯ ಇದೊಂದು ಬಹಳ ಕೆಟ್ಟ ಆಯ್ತು ಬಹಳ ಕೆಟ್ಟಾಯ್ತು ನೋಡು ಈ ಇವತ್ತಿಂದಲ್ಲಿ ಸಿದ್ಧ ಹಿಂಗ ನಡೀತಾ ಬಂದದ ಅವ್ರ ಚೆನ್ನಮ್ಮ ಗತಿ ಏನಾಯ್ತು ನಮ್ಮ ಮಂದಿಯಾಕಿ ವಿಶ್ವಾಸಘಾತ ಮಾಡಿದ್ರು
ರಾಯಂದು ಅದ ಆಗೋದು ಹಿಂಗ ಅಂದ್ರೆ ರಾಯ ಎಲ್ಲಿ ತನಕ ನಾವೆಲ್ಲರೂ ಜೀವಂತ ಇದೀವಿ ಅಲ್ಲಿ ತನಕ ಎಲ್ಲರೂ ಹೋರಾಡ್ತೀವಿ ವಿಶ್ವಾಸ ಅದ ನನಗೆ ಆದ್ರೆ ನಿಮ್ಮೆಲ್ಲರ ಜೀವ ಇದ್ರಾಗ ನಾಯಕ ಹಾಕ್ಲಿ ಅಂದ್ರೆ ನಾವು ಒಬ್ಬನೇ ಹೋಗ್ತೀನಿ ನಮ್ಮಿದ್ರೆ ಸೋಕ್ಷ ಮೋಕ್ಷ ನೋಡ್ಕೊಂಡು ಬರ್ತೀನಿ ಎಲ್ಲಿಗೆ ವರ್ಷಕ್ಕೆ ಬೆಟ್ಟಾಗ ಅವನಿನ ಹಿಡಕ್ ಬಿಡಾಕ್ತಾನೆ ಸರ್ಕಾರದಿಂದ 5000 ಇನಾಮ ಹೇಳಿವದಾನಂತೆ ಅದನ್ನ ನೋಡ್ಬೇಕಾಗೈತೆ ನನಗೆ ರಾಯ ಈ ಕಡ್ಗ ತಗೊಂಡು ಬೇಡ ಚಿತ್ತ ಬೇಡ ಹುಚ್ಚಿದೇನು ಅಬ್ಬನ ಮತ್ ಶಾಸ್ತ್ರ ಎಲ್ಲದನ ಸಂಕಮ ಹೋಗವ ಹೌದು ರಾಯ ಏ ರಾಯ ಒಬ್ಬನ ಹೋದ್ರೆ ಹರ್ಕೊಳ್ತೀನಿ ನಾನು ನನಗವ ಸಿನಿಮಾ ಅಕ್ಕ ಸಿನ್ನವರು ನಮ್ಮ ಮಂದಿನ ಅದಾರಲ್ಲ ಇಲ್ಲ ಇಲ್ಲ ಅಂದ್ರೆ ಯಾರು ನಮ್ಮ ರಕ್ಷಣೆ ಮಾಡಿದ್ರು ಯಾರು ತಮ್ಮ ಹೊಟ್ಟಿ ಕಟ್ಟಿ ನಮ್ಗೆ ಊಟಕ್ಕೆ ಹಾಕಿದ್ರು ಅವ್ರ ಮುಂದೆ ಶಸ್ತ್ರ ತಗೊಂಡು ಹೋಗ್ಲಿ ಅದು ನನ್ನ ರಕ್ಷಣೆ ಸಲುವಾಗಿ ಇಲ್ಲ ಸಾಧ್ಯ ಇಲ್ಲ ನೀವಿಲ್ಲೇ ಇರಿ ದೇವ್ರ ಇಚ್ಛಾ ಇದ್ರೆ ತಿರುಗಿ ಬರ್ತೇನೆ ಇಲ್ಲ ಅಂದ್ರೆ ಸಂತೋಷದಿಂದ ಪ್ರಾಣ ಕೊಡ್ತೇನೆ ಬರ್ತೇನೆ ಬಂತಣ್ಣ ಚಿತ್ತಣ್ಣ ನೀವು ಇರುತ್ತಾಗಿ ಯಾತ್ರದ ಹೆದರಿಕಿಲ್ಲ ನನಗೆ ಇಂಥ ಸತ್ಯ ಪ್ರಶ್ನೆ ಅವ್ನು ನಿಲ್ಲಿಕ್ಕೆ ಬೇಕು ವಿಶ್ವಾಸ ಬೇಕಲ್ಲ ನನ್ನ ಮೇಲೆ ಅಜ್ಜ ಹೆಂಗೂ ನಾ ಒಬ್ಬನೇ ಬಂದೇನೆ ನನ್ನ ಹಿಡಿದು ಸರ್ಕಾರ ವರ್ಷಕ್ಕೆ ಒಪ್ಪಿಸ್ರಿ ಐಸರಿ ಇನಾಮ್ ಸಿಗ್ತಾ ನಿಮಗೆ ಇದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಬಂದು ಉಂಡೆ ಹಾರಿಸ್ರಿ ಅಜ್ಜ ನಿಮ್ಮಂತ ವಿಶ್ವಾಸ ಕಳ್ಕೊಂಡ ಮೇಲೆ ಬದುಕರ್ ಏನ್ ಮಾಡೋದೈತಿ ಬ್ಯಾಡ್ರಾಯ ನನ್ನ ಹಿಡಿಬೇಕಂತ ಬೀಳ ಐತಲ್ಲ ಅವ್ರ ಅಡಿಗೆ ಕುಂತಾನವ ನನಗೆ ಗೊತ್ತೈತಿ ಅವ ಸಂಪಾದನ ಕಾದಾನಂತೆ ರಾಯ ಅವನ್ ಊರಾಗಿಲ್ಲ ರಾಯಣ್ಣ ನಾ ಅವನಿಂದ ಬೆಳಿಗ್ಗೆ ನೋಡೇನಿ ಅವ ಗವಿ ಕಡೆ ಹೋಗ್ಯಾನ ಅವನ ಕೈಯಾಗ ಒಂದು ಬಂದೂಕ್ ಇತ್ತಪ್ಪ ಬಂದೂಕು ಇರುವಂತೆ ಒಂದ್ ವೇಳೆ ನನ್ನ ಕೈಯಿಂದ ಪಾಪ ಆಗದೆ ಇದ್ರ ನಾ ಸಂಜೆ ಒಳಗಾಗಿ ಪರಿಶೀಲನೆ ಉಂಡತಂತ ಸಂಪೂರ್ಣ ಅಕ್ಷಿ ಬಗಲ್ ಕಟ್ತೇನೆ ಒಂದ್ ವೇಳೆ ಇದ್ರೆ ನಾ ಸೋತ್ರ ರಾಯಣ್ ತಪ್ಪು ಮಾಡಿದ ಅಂತ ಹೇಳ್ಕೊಂಡು ಅಜ್ಜ ಬಂದೂಕ್ ನೋಡಿ ನೀನು ಹೌದ್ರಾಯ ಅವನ ಕೈಯಾಗ ಒಂದು ನಡಗಿ ಬಂದೂಕ್ ಇತ್ತಪ್ಪ ರಾಯ ಬರೀ ಕೈಲಿ ಹೋಗ್ಬೇಡಪ್ಪ ಮಗನ ಕೈಯಾಗ ಈ ಕೊಡ್ಲೇ ಹಿಡ್ಕೊಂಡು ಹೋಗಪ್ಪ ಕೊಡ್ಲಿ ಗಿಡ್ಲಿ ಯಾವುದು ಬೇಡ ಅಜ್ಜನ ಬಡಿ ಒಂದೇ ಸಾಕು ಪರಿಶೀಲನೆ ಮುಗಿಸೋದಕ್ಕೆ ರಾಯ ದೇವ್ರು ನಿನ್ನ ಕೆಲಸಕ್ಕೆ ಯಶ ಕೊಡ್ಲಿ
ನಾನು ಪೂರ್ಣ ತಿಳಿದ ಏನೋ ಬೇರೆಸ ಮಾತಾಡಿದೆ, ಮನಸ್ಸಿಗೆ ಹಚ್ಚಿಕೋ ಬೇಡ. ರಾಣಿ ಚೆನ್ನಮ್ಮಯ್ಯವರಿಗೆ ಜಯ ರಾಣಿ. ಯಾಕೋ ರಾಯ ಬರಾಕತ್ತೇನ ರಾಯ? ಮತ್ತ ನಾವು ಯಾತಕ್ಕ ಒಂದೇ ಗುಂಡೆಗೆ ಮುಗಿಸ್ ಬರ್ತೀನಿ, ನೀವೆಲ್ಲರೂ ಇಲ್ಲೇ ಇರಿ. ಮತ್ತ ತಗೊಂಡಿದ್ದೆ ಸತ್ತ. ಯಾರು ಹೇಳ್ತಾರೆ? ಊರು ಊರು ಹೇಳ್ತದ. ತಾಟಿ ಅಕ್ಷಿಭಾಗಲಿಗೆ ಅವನು ರುಂಡ ಕಟ್ಟಾಯ ಸಂತಿಗೆ ಹೋಗಿ ಸ್ವಂತ ಕಣ್ಣಲ್ಲಿ ನೋಡಿದವರು ಹೇಳ್ತಾರ್ರಿ ಈ ಸರ್ಕಾರ. ಸುಮ್ನೆ ಕೊಡ್ರಿ, ನನ್ಗೆ ಏನ್ ಹೇಳ್ಬೇಡ್ರಿ. ನನ್ಗೆ ಹೆದರ್ಸ್ ಇರ್ಲಿ, ಹೋಗ್ರಿ ಹೋಗ್ರಿ, ನನ್ಗೆ ಏನ್ ಕೇಳೋದ್ ಬೇಡ. ಕುಲಕರ್ಣಿ, ನನ್ ಒಬ್ಬನ್ ಬಿಟ್ಟು ಎಲ್ಲಿ ಹೊಡಿತೀವಿ? ಇಲ್ರಿ ಇಲ್ರಿ, ಈ ಬಂದಕ್ಕೂ ತಿರಿ ಕೊಡಾಕ್ ಬಂದೇನ್ರಿ. ತಗೋರ್ ತಗೋರ್.
ಆದ್ರೆ ಗುಂಡು ಮಾತ್ರ ಪರಿಷ ತಿರಿಸ್ಬಿಟ್ಟನ. ಮತ್ತ ಪರಿಷ ಬ್ಯಾಟಿಗೆ ಹೋಗಿ ನೋಡ್ರಿ, ಅಬ್ಸಿ ಭಾಗದಾಗ ಅವ್ನು ರುಂಡು ಕಾಣಿಸ್ತದ. ಸಾಹೇಬ್ರೆ ಕೂಡ್ರಿ ಕೂಡ್ರಿ. ಮತ್ ಹೇಳ್ತೀನಿ ಕೇಳ್ರಿ ನೆಟ್ಟಗ, ಇನ್ನಾದ್ರೂ ಬುದ್ಧಿ ಕಲೀರಿ. ಮನುಷ್ಯರ ಜನ್ಮ ಸಿಕ್ಕೈತಿ, ನಾಯಿ ಬಾಳ ಬಾಳ ಬೇಡ್ರಿ. ಇಲ್ಲ ಅಂದ್ರ ರಾಯ ತಾಣೆ ಕೊಟ್ಟು ಹೇಳ್ತೀರಿ. ಇನ್ನ ಸಾಹೇಬ್ರೆ ಸಾಮಾನ್ಯ ದರೋಡೆಕೋರ ರಾಯ ಸಾಮಾನ್ಯ ದರೋಡೆಕೋರ ಅಲ್ಲ. ಹಾಗೆ ಇಟ್ಟರೆ ಇಷ್ಟರಲ್ಲಿ ಸಾವಿರ ಸಲ್ಲ ಸಿಕ್ಕಿ ಬಿಲ್ಟಿಟ್ಟ ನಮ್ಮ ಕೈಯಲ್ಲಿ. ಹಚ್ಚಿನ ಮಿಲಿಟ್ರಿ ಬೆಡಲು ನೀವು ಇಲ್ಲಿಗೆ ಬರುತ್ತಿಲ್ಲ. ರಾಯ ಈಗ ವ್ಯಕ್ತಿಯಾಗಿ ಉಲದಿಲ್ಲ, ಶಕ್ತಿಯಾಗಿ ಬೆಳೆಯುತ್ತಿದ್ದಾನೆ. ಹಾಗೆ ಆಗುವುದಕ್ಕಿಂತ ಮೊದಲೇ ನೀವು ಅವನನ್ನು ಹಿಡಿಯಬೇಕು. ಇಲ್ಲವಾದರೆ ರಾಯಣ್ಣನನ್ನು ಹಿಡಿದು ಉಪಯೋಗ ಇಲ್ಲ. ರಾಯಣ್ಣ ಸತ್ತರೆ ಅವನಂಥ ಸಾವಿರಾರು ರಾಯಣ್ಣರು ಹುಟ್ಟುವವರು. ಅಡ್ಡರಿಂದ ಸಕಾಲದಲ್ಲಿ ರಾಯಣ್ಣನನ್ನು ಹಿಡಿಯಲು ಎಲ್ಲ ಶಕ್ತಿ ಉಪಯೋಗಿಸಲೇಬೇಕು. ಸಾಹೇಬ್ರು ಎಲ್ಲ ಮಾರ್ಗಗಳು ಮುಗಿದವು. ಅವನನ್ನು ಹಿಡಿಯಲು ಹುಕುಂ ತೆಗೆಸಿದೆವು, ಪೊಲೀಸರ ಬೆನ್ನು ಹೆಚ್ಚಿದವು, ಊರಿಗೆ ಊರು ಸುಡಿಸಿದ್ದೆವು, ಜನರನ್ನು ಹೊಡಿಸಿದ್ದೆವು. ಇಷ್ಟೇ ಯಾಕೆ? ಅವನನ್ನು ಕೊಲ್ಲಲಿಕ್ಕೆ ಜನರನ್ನು ಕಳಿಸಿದ್ದೆವು. ಮೂರ್ಖಾಡಿರಿ ನೀವು ಸಾಹೇಬ್ರ. ಹೌದು, ಶಟ ಮೂರ್ಖಾಡಿರಿ ನೀವು. ನಿಮ್ಮ ತಲೆಯಲ್ಲಿ ಹೇಗೆ ಬರುವುದಿಲ್ಲ, ಒಬ್ಬ ಮನುಷ್ಯನನ್ನು ಹೊಡೆದರೆ ಹೊಡಿಸಿಕೊಂಡವರು ಅಷ್ಟೇ ಅಲ್ಲ, ಅವರ ಜೊತೆಗೆ ಅವರ ತಂಗೆ ತಾಯಿ ಅಕ್ಕ ತಂಗಿ ಅಣ್ಣಟ್ಟ ಮಂದಿರು ಅದೇ ಕ್ಷಣಕ್ಕೆ ರಾಯಣ್ಣನ ಸಂಗಡಿಗರಾಗುತ್ತಾರೆ. ಹಾಗೆ ಆಗದೆ ಸಾಹೇಬ್ರು, ಊರಿಗೆ ಊರು ರಾಯರು ಸಾಮೀಲಾಗ್ಬಿಟ್ಟದ. ಖಮಾಶ್, ಹೀಗೆ ನುಡಿಯಲಿಕ್ಕೆ ನಿಮಗೆ ಲಜ್ಜೆ ಆಗುವುದಿಲ್ಲವೇ? ನಿಮ್ಮ ಬುದ್ಧಿ ಎಷ್ಟು ಇರೆ ಎಂಬುದು ಗೊತ್ತಾಯಿತು. ನಾವೇ ಸೇಠ ಮಿಲಿಟರಿ ತಗೊಂಡು ಬಂದೋಬಸ್ತ್ ಮಾಡುತ್ತೇವೆ. ಭಲೆ ನಡಿ ನಿಲ್ಸಿದ್ರೆ ಅಕ್ಕ, ಈ ತಾಳ ಮೃದಂಗ ಯಾತ ಸಲ ತಂದೆವು ಅಂತ ತಿಳ್ಕೊಂಡ್ರಿ ನೀವು? ದೇವರ ಭಜನೆ ಸಲುವಾಗಿ ಮನುಷ್ಯನ ಶಕ್ತಿ ಬೆಳೆಸೋ ಸಲುವಾಗಿ ಹಿಂಗಿದ್ದು ನೀವು ಇಂಥ ಹಾಡುಕೊಂಡ್ರೆ ಮಗ್ನಾಗಿದ್ದೀರಾ? ನಾವು ಮನಿ ಮಾರ್ಬಿಟ್ಟು ಬಂದಿದ್ದು ಇಂಥ ಕೆಲಸಕ್ಕಲ್ಲ. ಒಂದ್ ವೇಳೆ ನಿಮ್ಗೆ ಇದಬೇಕಾಗಿದ್ರೆ ಹೊರಟು ಹೋಗ್ರಿ ನಿಮ್ಮ ಊರಿಗೆ, ನಾನು ಆಡಬಾರ್ದು ನಿಮಗೆ. ಹಂಗಲ್ರಾಯ, ಏನು ಸ್ವಲ್ಪ ಮೋಜ್ಗಾಗಿ ಮೋಜ್ಗಾಗಿ ಇದು ಮೋಜ್ ಅನ್ಸುತ್ತ? ನಮ್ಮ ಮುಂದಿನ ಭವಿಷ್ಯ ನೋಡಿದ ಮುಂದಿನ ಭವಿಷ್ಯ. ಆವಾಗ ನಾ ಬಂದೆ, ನೀವು ಹೆದರಿ ಹಾಡು ನಿಲ್ಲಿಸಿದ್ರಿ. ಈಗ ನಾ ಬಂದೆ, ನೀವು ಭಜನೆ ನಿಲ್ಲಿಸ್ಲಿಲ್ಲ. ಸಿದ್ಧ, ಇದೆಲ್ಲ ಯಾಕಂತಿದೆ? ಮನುಷ್ಯ ಪಾಪಕೃತ್ಯ ಮಾಡುವಾಗ ಯಾವಾಗಲೂ ಹೆದರ್ತಿರ್ತಾನೆ, ಅದೇ ಪುಣ್ಯಕೃತ್ಯ ಮಾಡುವಾಗ ಯಾರಿಗೂ ಯಾತಕ್ಕೂ ಹೆದರುದಿಲ್ಲ. ಯಾವುದನ್ನು ಮಾಡುವಾಗ ನಮ್ಮ ಮನಸ್ಸಿಗೆ ನಾಚಿಕೆ ಬರ್ತೈತೋ ಅದೇ ಪಾಪ. ಯಾವುದನ್ನು ಮಾಡುವಾಗ ನಮ್ಮ ಮನಸ್ಸಿಗೆ ಸಂತೋಷ ಅನಿಸಿ ನಮ್ಮ ಎದೆ ಉಬ್ಬು ಬರ್ತೈತೋ ಅದೇ ಪುಣ್ಯ. ಅದಕ್ಕಂತ ಹಿರಿಯರ್ ಹೇಳ್ಯಾರ, ಜನಕ್ಕಂಜ್ ತಿರ್ಕೋ ತನ್ನ ಮನಕ್ಕಂಜಿ ನಡಿ ಅಂತ. ಸರ್ಕಾರದವರು ನಗದ 5,000 ರೂಪಾಯಿ ನಾಮ ಕೊಡುತ್ತಾರಪ್ಪ.
ಏನಪ್ಪ ಅದು ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ 5000 ರೂಪಾಯಿ ನಾಮ ಐತೆ ಮತ್ತೆ ನೀನ ಹಿಡಿದು ಕೊಡ್ಬೇಕು ಡಂಗ್ರ ಹೊಡ್ಕು ಅಂತ ಊರೂರ್ ತಿರುಗ್ತಿದೆ ನಿನಗ ಸಿಗತಾನ ಸಿಗದಲ್ಲ ಇರ್ತಾನ ಏನವ ದಾರಿ ಕಾಯಿ ಸಿಗತಾನ ಇಷ್ಟು ಕೆಂಪು ಸಾಹೇಬ್ರ ದಂಡ ಬಂತು ಬಂದೂಕ್ ಬಂದ್ವು ಹತ್ಯಾರ ಹಳಬರು ಬಂದ್ರು ಅವ್ರ ಗತಿ ಏನಂತ ಕೇಳಿದಿಲ್ಲ ಇಷ್ಟೆಲ್ಲ ಆದ್ರೂ ಖಾನಾಪುರದಾಗ ಅವ್ನು ಸುಳು ಹತ್ತಿಲ್ಲ ಹೋಗ ಹೋಗ ನಿನ್ನಂತ ಕುರಿ ಮ್ಯಾಕ್ ಕುಂತ ಕುರಿ ಕಾಯವ್ರು ಬಹಳ ಮಂದಿ ಜಗಲ್ಲ ಕೈತಾರೋ ಕೈತಾರೋ ಯಾಕೋ ಕೊಡ ಅಂತೀನಿ ಯಾಕಂತೀನಿ ಹೇಳ್ತೇನೆ ಬಾಸ್ ಉದ್ದ ಉದ್ದ ನಮ್ಮ ಮದುವೆ ಆಯ್ತು ಸಂಸಾರ ಹುಡಿದ್ವಿ ಮನೆ ಮಠ ಮಾಡಿದ್ವಿ ಮಕ್ಕಳು ಮನೆ ಸಹಿತ ಆತು ಅಂತ ತಿಳಿದೆ ಇದೆಲ್ಲ ಯಾವಾಗ ಆತಂತೀ ನೀನು ನೀನ ಈ ಏನ್ ಕೇಳಿದ್ಯೋ ಡಂಗೂರ ಕೇಳಿದ್ನಿ ಯಾಕದ್ದು ರಾಯಣ್ಣನ ಹಿಡಿದು ಕೊಟ್ಟವ್ರಿಗೆ 5000 ರೂಪಾಯಿ ಇನಾಮ್ ಅಂತ ಅದೇ 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 5000 ರೂಪಾಯಿ ಯಾರವು ಅಂತೀನಿ ಯಾರೋ ಅನ್ಲಿ ನೀನ ಲೇ ಉದ್ದ ಸುಮ್ಮನೆ ನೀನ್ ಈಚಿನ ಗರ ಬೆಳೆದಂಗ ಉದ್ದಕ್ ಬೆಳೆದು ಬಿಟ್ಟಿ ನೋಡು ರಾಯಣ್ಣ ಹಿಡಿಬೇಕು ಲಗು ಹೋಗಿ ಆ ಕೆಲಸ ಮಾಡ್ಕೊಂಡ್ ಬಾ ಗೊತ್ತಲ್ಲ ಲಗು ಹೋಗ ಇಂದ್ರಗೌಡ್ರ ಹೋ ಯಂಕನ್ ಗೌಡ್ರ ಬರಿ ಬರಿ ಕೊಡ್ರಿ ಬರಿ ಕೊಡ್ರಿ ಕೊಡ್ರಿ ಗೌಡ್ರೆ ಊರಾಗಿನ ಸುದ್ದಿ ಕೇಳಿರಲ್ಲ ಊರನ್ನ ಸುದ್ದಿ ತಗೊಂಡ್ ನಾವೇನ್ ಮಾಡುದ್ರಿ ಅಲ್ರಿ ನಮಗ್ ಬೇಕಾದದ್ದ ಒಂದು ಸುದ್ದಿ ಹೊಂಟೈತಲ್ಲ ಊರಿಗೆ ಬೇಡಾದ ಸುದ್ದಿ ನಿಮಗ್ ಬೇಕಾಗಿರ್ತದಲ್ಲ ಏನ್ರಪ್ಪ ಅದು ರಾಯಣ್ಣಂದ ಸುದ್ದಿ ಮಂದಿ ಊರು ಮುಗಿದು ನಮ್ಮೂರಾಗ ದರೋಡೆ ಮಾಡಕ್ ಹತ್ಯಾನಲ್ಲ ಅಲ್ರಿ ಗೌಡ್ರೆ ಅವ ಏನ್ ಮಾಡಿದ್ರು ದೇಶದ ಸಲುವಾಗೇ ಮಾಡ್ತಾನ ದೇಶದ ಪ್ರೀತಿ ಸ್ವಾಮಿ ಭಕ್ತಿ ಇವೆರಡೂ ಕಾಣಬೇಕಾದ್ರೆ ರಾಯಣ್ಣಲ್ಲಿನ ನಾವು ನೀವು ಇದೀವಿ ಅದಾಯ್ತ್ರಪ್ಪ ರಾಯಣ್ಣನ ಮೇಲೆ ನಿಮ್ಗೆ ಯಾಕೆ ಸಿಟ್ಟು ಯಾಕಂತ ಕೇಳ್ತಿರಲ್ರಿ ನಮ್ಮ ಗೆಳೆಯರು ಒಬ್ಬರಿಗೆ ದ್ರೋಹ ಆದ್ಮೇಲೆ ನಮಗೂ ದ್ರೋಹ ಆದಂಗ ಅಲ್ಲಿ ಏನ್ರಿಪ್ಪ ಅವ ಏನ್ ದ್ರೋಹ ಮಾಡ್ಯನ್ರಪ್ಪ ನಿಮ್ ಗೆಳೆಯಗ ಗೌಡ್ರೆ ನೀವು ನನ್ನ ಗೆಳೆಯರು ಹೌದು ಅಥವಾ ಅಲ್ಲೋ ಹೌದು ಮತ್ತೆ ಅಲ್ರಿ ಕಿತ್ತೂರ್ ಗಾದಿ ಮೇಲೆ ನಿಮ್ ಮಗನ ಕುಂಡ್ರಸೋದ್ಬಿಟ್ಟು ಆ ಮಸ್ತ್ ಮರಡಿ ಗೌಡ್ರ ಮಗ ಸಮ್ಮತಿ ಕೊಟ್ಟಲ್ಲ ಇದು ತಪ್ಪ ಅಲ್ಲೇನ್ರಿಪ್ಪ ಗೌಡ್ರೆ ಆ ಸುದ್ದಿ ನೆಪ್ ತೆಗಿಬೇಡ್ರಿ ಆ ಸುದ್ದಿ ನೆಪ್ಪ ಅಂದ್ರ ಹಂಗ ಹಂಗ ಹೊಟ್ಟೆ ಕಾರ ಕಲಿಸ್ದಂಗ ಆಗ್ತದ್ರಿ ಅದಕ್ಕ ಹೇಳ್ತೇನ್ರಿ ಹೊಟ್ಟೆಗೆ ನುರಿ ತಣ್ಣಗಾಗಬೇಕಾದ್ರೆ ರಾಯನ್ ಹಿಡಿದು ಸಾಹೇಬ್ರಿಗೆ ಒಪ್ಸೋದ ರಾಯನ್ ಹಿಡಿಯೋದು ಅಂದ್ರೆ ನಗಸಾಟ್ಕೆ ಅಲ್ರಿ ತಲವಾರ ಹಿರಿದ ಅಂದ್ರೆ ಇಬ್ರು ತಲೆ ಪತ್ತೆ ಇಲ್ದಂಗ ಹೋದಾವ ಇಷ್ಟ್ಯಾಕೆ ಹೆದರ್ತೀರಿ ಅವಾಗ ಏನು ಬಂದ್ರೂ ನಾ ಇರ್ತೀನಿ ಗೌಡ್ರೆ ಅವಾಗ ನಿಮ್ ಮ್ಯಾಲ ಬಹಳ ನಂಬಿಕೆ ಐತಿ ನೀವು ಹೇಳಿದಂಗೆ ಕೇಳ್ತಾನ ಕರ್ನಲ್ಲಿ ಬರ್ತಾನ ಬರ್ತಾನ್ರಪ್ಪ ಆದ್ರ ರಾಯನ ವಿಷಯ ಅಂದ್ರ ನಮಗ್ ಸ್ವಲ್ಪ ತ್ರಾಸ ಗೌಡ್ರೆ ನೀವೇನು ಅನುಮಾನ ಮಾಡ್ಬೇಡಿ ಸಾಹೇಬ್ರು ನಿಮ್ ಮಾತು ನಡೆಸುವುದಾದ್ರ ರಾಯನ್ ಹಿಡಿದು ಸಾಹೇಬ್ರಿಗೆ ಒಪ್ಸೋದ ಇದಕ್ಕೇನಂತೀರಿ ಅಂತಾನೆ ಗೌಡ್ರೆ ಏನಂತೀರಿ ಬ್ಯಾಡ್ರಾಯ ಈ ಭಾರ ನನಗೆ ಬೇಡ ಅಂದ್ರೆ ನನ್ನ ಮ್ಯಾಗ ವಿಶ್ವಾಸ ಇಲ್ಲ ನಿಮ್ದು ಹಂಗಲ್ಲೋ ರಾಯ ನೀ ನಮ್ಮ ಮನುಷ್ಯ ಬಹಳ ದಿವಸಕ್ಕೆ ಬಂದಿದ್ದೀನಿ ಆದ್ರೆ ಇಂಥ ದೊಡ್ಡ ಕಂಪನಿ ಸರ್ಕಾರದ ಮುಂದೆ ನಮ್ಮ ಒಬ್ಬಿಬ್ರಾಟ ಎಲ್ಲಿ ನಡಿಬೇಕು ಅದಕ್ಕಿಂತ ಬಂದೇನ್ರಿ ನಾನು ಸಾಹೇಬ್ರು ದೊಡ್ಡ ಸೈನ್ಯ ಕಳಿಸ್ಯಾರ ಅದನ್ನ ಎದುರಿಸ್ಲಿಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗ್ತೈತಿ ನೀವು ನಿಮ್ಮ ಮಂದಿ ಕೂಡಿ ಬಂದ್ರೆ ನನಗೆ ಹೆಚ್ಚಿನ ಧೈರ್ಯ ಬರ್ತೈತಿ ಬರ್ಬೇಕಿತ್ತು ಆದ್ರೆ ರಾಯ ವಿಚಾರ ಮಾಡ್ತೀನಿ ಮನಸ್ಸು ಒಪ್ಪಿತ್ತು ಅಂದ್ರೆ
ಅಗತ್ಯ ಬರ್ತೇನೆ. ಆದರೆ ರಾಯ, ಮನಸ್ಸು ಹಿಡಿಸುವಲ್ಲ, ಹಳೆ ನೆನಪಿಗೂ ವೇಳೆ ಅಲ್ರಿ ಇದು. ಅಮ್ಮ ಚೆನ್ನಮ್ಮ, ನಿಮ್ಮ ಮಗನ ದತ್ತಕ್ಕೆ ತಗೊಳ್ಳಿಲ್ಲ ಅಂತ ತಿಳ್ಕೊಂಡು ಸಿಟ್ಟು ತಿಳ್ಕೊಬೇಡ್ರಿ. ವೇಳೆದಾಗ ಅದನ್ನೆಲ್ಲ ಮರೆತು ಬಿಡ್ರಿ. ಈ ರಾಯ ಇದುವರೆಗೆ ಯಾರ ಮುಂದೆ ಕೈ ಒಡ್ಡಿದ್ದಿಲ್ಲ, ನಿಮ್ಮ ಮುಂದೆ ಓಡ್ತೇನ್ರಿ. ರಾಯ ರಾಯ ರಾಯ, ನೀ ನಮ್ಮ, ನೀನು ಕರೆದ ಮೇಲೆ ಬರದೆ ಹೋದ್ರೆ ಮತ್ತಾರು ಕರೆದ್ರೆ ಬರಲಿ ನಾನು? ಹಂಗಾದ್ರೆ ಕೊಡ್ರಿ ವಚನ. ರಾಯ ಈಗಲೇ ಮಾತನ್ಯಾಗ ಸಿಗಿಸ್ಬೇಡ ನಾನು, ಎರಡು ದಿವಸ ಬಿಟ್ಟು ಹೇಳ್ತೀನ. ನಾನು ಬರ್ತೇನೆ ರೀ. ಹಾಂ ನಿಲ್ಲು ರಾಯ ನಿಲ್ಲು. ಎಂದೂ ಬರದ ಬಂದಿದ್ದೆ, ಇದು ನಿನ್ನ ಕೆಲಸಕ್ಕೆ ಸಹಾಯ. ಬಂದವ್ರನ್ನ ಬರಿ ಕೈಯಿಂದ ಕಳಿಸ್ಬಾರ್ದು ರಾಯ. ಆಗಲ್ರಿ, ಮ್ಯಾಗ ನಂಗೆ ಪೂರ್ಣ ವಿಶ್ವಾಸ ಐತಿ, ನಿಮ್ಮ ದಾರಿ ಕಾಯ್ತಿರ್ತೇನೆ ನಾನು. ಆದರೆ ನಾನು ಹಣಕ್ಕಾಗಿಲ್ಲಿ ಬಂದಿಲ್ಲರಿ, ನಿಮ್ಮ ಸಲವಾಗಿ ಬಂದೇನೆ. ಆಗಲಿ, ನಾ ಬರ್ತೇನೆ ರೀ. ಸಾಹೇಬ್ರೆ ಹೇಳಿ, ರಾಯನ್ನ ಯಾವಾಗ ಹಿಡ್ಕೊಳ್ಳಿ ನಿಮಗೆ? ಬೇಟೆ ಕೈಯಾಗಿ ಸಿಕ್ತು. ಮುಂದ ನನ್ನ ಮಗನ್ನೇ ಕಿತ್ತೂರು ಗಾದಿಗೆ ವಾರಿಸ್ತಾರನ್ನು ಮಾಡ್ತೀನಿ ಅಂತ ವಚನ ಕೊಟ್ರೆ ಈ ರಾಯನ್ನ ಹೂ ತಂದು ಕೊಟ್ಟಂಗ ನಿಮ್ ಕೈಯಾಗಿ ಕೊಡ್ತೇನೆ. ನನ್ನ ಕೈ ಒಂದು ಕೆಳಗ ಒಂದು ಮ್ಯಾಗ. ಜರೂರ್ ಜರೂರ್, ನಿಮ್ಮ ಇಚ್ಛಾ ಪೂರ್ತಿ ಆದೀತು. ಉದ್ದ ಬಾರೋ ಬಾರೋ ಬಾ, ಸಿಗತಾನ ಸಿಕ್ಕೇ ಸಿಗತಾನ? ಎಲ್ಲ ಹೋಗ್ತಾನ? ಇಲ್ಲಿ ಎಲ್ಲರ ಗುಡ್ಡದಾಗ ಅಡಗಿರ್ಬೇಕು. ಬಾ, ನೀನ್ ತಲೆ ಹಿಂಗ ಹೇಳಿ ಹೇಳಿ ಆ ಗುಡ್ಡದಾಗೆಲ್ಲ ತಿರುಗಾಡಿಸ್ತಿ. ಈಗ ಈ ಗುಡ್ಡದಾಗ ಇದನ್ನ ನನ್ನ ಕೈಲಿ ಮರೆಯೋ ರಾವಲ್. ನೋಡು ನನ್ನ ಕಾಲೆಲ್ಲ ಬಾಯಿ ಬಿಳ್ಳಾಗತ್ತ ನೋಡು. ಉದ್ದ 5,000 ರೂಪಾಯಿ ಏನು ಸುಮ್ಮನೆ ಸಿಗ್ತಾವು? ನಮ್ಮ ಮದುವೆನ ಹಂಗೆ ಆಗ್ತೈತಿ. ಹೇಳು, ಹೋಗಲ್ಲ ಹೇಳು. ನೀ ಏನ್ ಬೇಕಾದ್ ಹೇಳುವುದ? ನನಗ ಒಂದೇ ಸಮನೆ ಅನಿಸ್ತೈತಿ, ರಾಯಣ್ಣ ನಮ್ಮ ಕೈಯ ಸಿಕ್ಕೇ ಸಿಗತಾನ. ಸಿಗ್ತಾನವ, ಹಾಗಾಗಿ ಬಿದ್ದಾನ ನೋಡು. ಏ ಉದ್ದ ಅಲ್ಲಿ ನೋಡು, ಯಾರ ಹೋಗ್ತಾ ನೋಡು, ಅವ್ರನ್ನ ಕೇಳೋನು. ನಾನು ಹಿಡಿಯಾಕ ಬಂದ. ಯಾರು? ಇವ್ರು 30 ಇದಾರಲ್ಲಿ. ಇವ್ರು ಏನ? ಇಷ್ಟು ಮಂದಿಯಾಗ ನಂಗೆ ಯಾಕೆ ಸಿಗ್ತಾನೋ ರಾಯಣ್ಣ? ನಮ್ಮ ಪಾಲಿಗೆ ಒಂದು 100 ರೂಪಾಯಿ ಬಂದ್ರೆ ಸಾಕು ಬಿಡ. ಅಂದ್ರೆ ಮದುವೆ ಕೆಮ್ಮು ತೀರ್ಸಿಂದ ನಮ್ ಗವಿ ಕಡೆ ಹೊಂಟೈತೆ. ನಮ್ ಗವಿ ಕಡೆ ಹೊಂಟೈತೆ?
ಬರ್ಲಿ ಬಿಡ. ರಾಯಣ್ಣ ಎಲ್ಲದನ್ ರಾಯಣ್ಣ ಇವ್ ಯಾರು ಮತ್ತೆ ಕಾವಲ್ ತನ್ನ ರಾಯಣ್ಣ ಕಡಿ ಹೋಗೋಣ. ಏ ಎಲ್ರು ಸಿದ್ಧ ಸ್ವಲ್ಪ ಹಣ ತಗೊಂಡು ಬಾ ಬರ್ತೀನಿ. ಅಂಜಬೇಡ ಅಂಜಬೇಡ. ನಿಮ್ಮಂತ ಬಳೆ ಸ್ವಭಾವದವ್ರು ನೋಡಿದ್ರೆ ಇನ್ನೂ ಹೆಚ್ಚು ದಿನ ಬದುಕಬೇಕು ಅಂತ ಅನಿಸ್ತೈತಿ. ಮನುಷ್ಯಗೆ ಧೈರ್ಯ ಬರ್ತೈತಿ. ಮನುಷ್ಯ ಬದುಕಬೇಕಂದ್ರೆ ನಿಮ್ಮಂಗ ಸ್ವಚ್ಛ ಮನಸ್ಸಿನಿಂದ ಬದುಕಬೇಕು. ರಾಯ ತಗೋ ಹೇಳಿ ತಗೊಳ್ಳಿ. ಮದುವೆ ಆದ್ರೆ ಸುಖದಿಂದ ಸಂಸಾರ ಮಾಡ್ರಿ. ಕಲ್ಲಪ್ಪ ಇವ್ರಿಗೆ ಏನಾಗ್ರಂಗೆ ತಳಗ್ಬಿಟ್ಟು ಬಾ. ಗುಂದಣ್ಣ ಪಾಪು ಓಡ್ರಿ ನೀವು ಸಿದ್ಧ ಬಾ. ಕೆಂಪ ಸಮಯ ಬರೀ ಕತ್ತದ ಏನೋ ನೀವೆಲ್ಲರೂ ಪಾರಾಡಿ. ಹ್ಮ್ ನೋಡಿ ಹೋಗಿ ಒಂದೇ ಒಂದು ಮಾತ್ರ ಆಯಾ ಒಂದೇ
ಹೇಳ್ಸಿದ್ದ ನಿಮ್ ಸಲ ಪ್ರಾಣ ಸಹಿತ ಕೊಡ್ತಾ ಇರೋದ ನಾನು. ಅದು ಬೇಕಾಗಿದ್ರಾಯ, ಅದೇ ಬೇಕಾಗಿದೆ ಜೀವ ಕೊಡ್ಲಿಕ್ಕಲ್ಲಿ ನಿಜ ಹುಟ್ಟಿತ್ತು, ಜೀವ ಕಾಯ್ಲಿಕ್ಕೆ ಉಳಿಸ್ಲಿಕ್ಕೆ ಹುಟ್ಟಿದ್ದೀನಿ ರಾಯ. ನನ್ನ ಆಡಿದು ನಿನ್ನ ಬೇಡಲಿ, ಹೋಗು ರಾಯ ಹೋಗು, ಹೋಗ್ಲಿ ಹೋಗಂತೀನಿ ರಾಯ. ಎಷ್ಟು ಕೇಳಿದ್ರು ನನ್ನ ಮಾತು, ಹೋಗು ರಾಯ ಹೋಗು ರಾಯ. ಬಂದು ಕೊಟ್ಟೋಗು, ಬಂದು ಕೊಟ್ಟೋಗು, ಕೊಟ್ಟೋಗು. ನೋಯ್ತಿದ್ದಲ್ಲ ಇಲ್ಲ ರಾಯ, ಏನು ನೋಯ್ತಿಲ್ಲ, ಏನು ರಾಯ, ಏನು ನೋಯ್ತಿಲ್ಲ ರಾಯ. ಇಲ್ಲಿ ತನಕ ಸಾವು ಅಂದ್ರೆ ಹಂಚಿಕೆ ಹೊಂದಿತ್ತು, ಆದ್ರೆ ಈಗ ಇಂಥ ಸಾವಿರ ಸಾವು ಬಂದ್ರೆ ಬರಲಿ ಅಂತ ಅನಿಸ್ತದ. ಬಂದು ಕೊಡಿ ರಾಯ. ಯಾವುದಕ್ಕೂ ಚಿಂತಿಸ್ಬೇಡ ರಾಯ, ಜೀವಂತ ಇರೋ ತನಕ ಈ ದಾರಿಯಿಂದ ಯಾರು ಬರ್ದಂಗ ನೋಡ್ಕೋತೀನಿ. ಹೋಗ ರಾಯ ರಾಯಣ್ಣನನ್ನು ಹಿಡಿಯಲು ನಮಗೆ ಸಾಧ್ಯವೇ? ನೋ, ಇಲ್ಲ. ಕೃಷ್ಣರಾವ್ ನಮಗೆ ಸಾಧ್ಯ ಇಲ್ಲ. ಎರಡು ತಿಂಗಳಿಂದ ಮಿಲಿಟರಿ ತ್ಯಾಗದುಕೊಂಡು ಕುಳಿತಿರುವೆವು. ಇಡೀ ದೇಶವೆಲ್ಲ ಠಿರಿವಿ ಹಾಕಿದೆಯು, ಆದರೂ ರಾಯಣ್ಣ ನಮಗೆ ಸಿಗಲಿಲ್ಲ. ಅವನನ್ನು ಹಿಡಿಯುವುದು ನಮ್ಮಿಂದ ಸಾಧ್ಯ ಇಲ್ಲ. ಅಂದ್ರೆ ಸಾಹೇಬ್ರು, ರಾಯಣ್ಣನ ಯಾರು ಹಿಡಿಯ? ಅವರು ನೀವು. ನಾವು? ಹೌದು ಕೃಷ್ಣರಾವ್, ನೀವೇ ಹಿಡಿಯುವವರು. ಅವರು ಸಿಕ್ಕರೆ ನಿಮಗೆ ಸಿಕ್ಕಬೇಕು. ನೀವು ನಮ್ಮ ಸಲುವಾಗಿ ಅವನನ್ನು ಹಿಡಿದು ಕೋಟೆ ಕೊಡ್ತೀರಿ. ನಮ್ಮ ಕಡೆಯಿಂದ ಹ್ಯಾಂಗ ಸಾಧ್ಯರಿ ಸಾಹೇಬ್ರು? ನಾವು ಸುಲ್ಲು ನುಡಿಯುತ್ತಿಲ್ಲ. ನಾವು ನಿಮ್ಮ ದೇಶದಲ್ಲಿ ವ್ಯಾಪಾರ ಮಾಡಲಿಕ್ಕಂತೆ ಬಂದವರು. ಆದರೆ ನೀವು ನಮಗೆ ರಾಜ್ಯ ಆಳಲಿಕ್ಕೆ ಹಚ್ಚಿಡ್ರಿ. ನಮ್ಮದು ನಿಮ್ಮ ಮೇಲೆ ತುಂಬಾ ವಿಶ್ವಾಸವಿದೆ. ನೀವು ರಾಯಣ್ಣನ್ನು ಹಿಡಿಯುವ ವ್ಯಕ್ತಿ ಹುಡುಕರಿ, ಅದರಂತೆ ಆಚರಿ. ಸಾಹೇಬ್ರ, ಅದರ ಸಲುವಾಗಿ ನಾವು ಬಂದಿವೆ. ಹೊರಗೆ ಲಿಂಗನಗೌಡ ಬಂದಾರ. ಲಿಂಗನಗೌಡರು ಬಂದಾರೆ, ತಯಾರ ಅದಾರೇನು ಅವರು? ಆದರೆ ಅವರದು ಒಂದು ಕರಾರದೆ. ಇಲ್ಲ, ನೋ ಕಂಡೀಷನ್ ಪಾಸಿಬಲ್. ಅದನ್ನು ಪೂರೈಸುವುದು ಸಾಧ್ಯ ಇಲ್ಲ. ನಾವು ವಚನ ಕೊಡಲಾರೆವು. ಸಾಹೇಬ್ರ, ಹೆಚ್ಚಿಗೆ ಮಾತಾಡೋದಕ್ಕೆ ತಾವು ಕ್ಷಮಿಸಬೇಕು. ಆದರೆ ಈಗ ಸಾಹೇಬ್ರ ಸುಮ್ಮನೆ ಹೂ ಅನ್ನಬೇಕು. ಹೀಗೆ ಅಂತೀರಿ? ಲಿಂಗನಗೌಡರನ್ನು ಹೊರಗೆ ಯಾಕೆ ನಿಲ್ಲಿಸಿಡಿರಿ? ಕರೀರಿ ಅವರನ್ನು. ಕಾಲ್ ಹಿಮ್ ಪ್ಲೀಸ್. ನಮಸ್ಕಾರ ರೀ ಸಾಹೇಬ್ರೆ. ನಮಸ್ಕಾರ ರೀ ಲಿಂಗನಗೌಡರ್. ಪ್ಲೀಸ್ ಟು ಮೀಟ್ ಯು. ಲಿಂಗನಗೌಡರೇ, ಹೊರಗೆ ಯಾಕೆ ನಿಂತಿಡ್ರಿ? ನೀವು ನಮ್ಮ ಮನುಷ್ಯರು, ನೀವು ಆಗಲೇ ಒಳಗೆ ಬರಬೇಕಾಗಿತ್ತು. ಸಾಹೇಬ್ರು ಹಿಂಗನ್ನೋದು ನಮ್ಮ ಭಾಗ್ಯ ಅಂತ ತಿಳ್ಕೊಂತೀವಿ. ಅದು ನಿಮ್ಮ ಅಧಿಕಾರ ಇಡೆ, ಹಕ್ಕ ಇಡೆ. ಬನ್ನಿ, ಪ್ಲೀಸ್ ಟೇಕ್ ಯು ಸೀಟ್. ನಿಮ್ಮಂಥ ಮತ್ತು ಕೃಷ್ಣರಾವಂಥ ನಮ್ಮಿಗಷ್ಟು ಜನರು ಇದ್ದೀರಿ ಅಂತ ನಾವು ಇದ್ದೀವಿ. ಎಲ್ಲ ಸಾಹೇಬರ ಆಶೀರ್ವಾದ. ಲಿಂಗನಗೌಡರೇ, ನೀವು ರಾಯಣ್ಣನನ್ನು ಹಿಡಿದು ಕೊಡುತ್ತೀರಿ ಅಂತ ಕೃಷ್ಣರಾವರು ಹೇಳಿದ್ದಾರೆ. ಹಿಡಿದು ಕೊಡುತ್ತೀರಾ? ಹೇಳೋದೇನ್ರಿ ಸಾಹೇಬ್ರೆ, ಅದು ನಮ್ಮ ಕೈಯಾಗ ಐತೆ. ಅದರಂತೆ ಹಿಡಿದು ಕೊಡ್ತೀವಿ. ಆದರೆ ತಿಳಿಯಿತು, ನಮಗೆ ತಿಳಿಯಿತು. ನಾವು ಜರೂರ್ ನಿಮ್ಮ ಸಲುವಾಗಿ ಪ್ರಯತ್ನ ಮಾಡುತ್ತೇವೆ.
ನಿಮ್ಮ ಸಿಫಾರಿಷು ಮಾಡಿ ಕಂಪನಿ ಸರ್ಕಾರ ಕಾಡಿಂದ ಮಾನ ಮರ್ಯಾದಿ ಕೊಡಿಸುತ್ತೇವೆ. ಸಾಹೇಬ್ರೆ, ಮಾನ ಮರ್ಯಾದೆ ಇರೋದೆ ಸಾಕ್ರಿ ನನಗೆ. ನನ್ನ ಮಗ ಕಿತ್ತೂರ್ ಗಾದಿಗೆ ಹಕ್ಕದಾರಾಗ್ಬೇಕ್ರಿ. ಜರೂರ್ ಜರೂರ್, ಯಾಕೆ ಆಗಬಾರ್ದು ಅಂದ್ರೆ ಇದು ಸಾಹೇಬ್ರ ವಚನ ಅಂತ ತಿಳ್ಕೊಳ್ಳಿ ನಾನು. ವಚನ ವಚನ ಅಲ್ಲ, ನೋ ಪ್ರಾಮಿಸ್. ಆದರೂ ನಾವು ನಿಮ್ಮ ಸಲುವಾಗಿ ಪೂರ್ಣ ಪ್ರಯತ್ನ ಮಾಡುತ್ತೇವೆ. ನಮ್ಮ ಮೇಲೆ ವಿಶ್ವಾಸ ಇಲ್ಲೇನು? ವಿಶ್ವಾಸ ಅದರಿ. ಅಂದ ಮೇಲೆ ಸರ್ಕಾರಕ್ಕೆ ನೀವು ಸಹಾಯ ಮಾಡಲೇಬೇಕು. ಸಾಹೇಬ್ರ, ಇನ್ನು 8 ದಿವಸದೊಳಗೆ ರಾಯನ್ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೇನೆ. ಸಾಹೇಬ್ರ ಲಿಂಗನ ಗೌಡರೆ, ಇದನ್ನು ನಾವು ಮರೆಯುವುದು ಶಕ್ಯವಿಲ್ಲ. ನೀವು ರಾಯನನ್ನು ಹಿಡಿಯುತ್ತೀರಿ, ಇದರ ಬಗ್ಗೆ ಪೂರ್ಣ ವಿಶ್ವಾಸವಿದೆ. ನಿಮಗೆ ಏನು ಸಹಾಯ ಬೇಕು ಕೃಷ್ಣರಾವರಿಗೆ ತಿಳಿಸಿರಿ. ಕೃಷ್ಣರಾವ್ ಲಿಂಗನ ಗೌಡರಿಗೆ ಎಲ್ಲ ಸಹಾಯ ಮಾಡಿರಿ. ನಾ ಬರ್ತೀವ್ರಿ. ಶಬಾಷ್. ರಾಯ, ನೀನು ನೀನು ಇರಬೇಕಾಗಿತ್ತು. 4,000 ರೂಪಾಯಿ ಅಲ್ಲದೆ ಬಂಗಾರ ಸಹ ಅಷ್ಟ ಕಿಮ್ಮತ್ತಿದ್ದಿತ್ತು. ಬಂಗಾರ? ಹೌದು ರಾಯ, ನಿನ್ನೆ ಸಾವುಕಾರ ಮನೆಗೆ ಹೋಗಿದ್ದು. ಅವ ಬಹಳ ಸೊಕ್ಕಿಗೆ ಬಂದ. ನೀನು ಇದ್ರೆ ಬಹಳ ಚಲೋ ಆಗುತ್ತಿತ್ತು. ಬಾಪು, ನಾನ್ ಬೇರೆ ಮತ್ ನೀನ್ ಬೇರೆ ಅಂತ ತಿಳ್ಕೊಂಡೇನು ರಾಯ. ಹಿಂಗ ಎಷ್ಟು ದಿವಸ ಸುಮ್ಮಕೊಂಡ್ರಾವ? ಏನ್ ಇಂದಿ 15 ದಿವಸ ಅದು ಹೋದ್ ಸಿದ್ಧ. ಏನು ತಿರುಗಿ ಬರ್ತಾನ? ಏನ್ ಖರೆ ಇತ್ತು ಬಾಪು, ಆದ್ರೆ ಎಷ್ಟು ಪ್ರಯತ್ನ ಮಾಡೋ ಸಿದ್ಧನ ಮರಿದು ಆಗೋಲ್ತು. ನನ್ ನೇಳಿದ್ದಂಗಿದ್ದಾವ. ಬಾಪು, ಜಗತ್ನಾಗ ನಿಮ್ಮಂತ ನೀಸ ಯಾರಿಲ್ಲ. ನಾ ನಾಟಗಟ್ಟಾಕ ನಿಮ್ಗೆ ನಾಚಿಕ್ ಬರೋದಿಲ್ಲೇನು? ನಾಚಿಕ್ ಅನ್ನೋದು ನಿಮ್ ಜೀವನದಾಗ ಒಮ್ಮೆ ಆದ್ರೂ ಬಂದ್ ಹೋಗಿಲ್ಲೇನು? ಸರಿ, ನಾ ರಾಯನ ಭೇಟಿ ಆಗ್ಬೇಕಾಯ್ತು. ರಾಯ, ರಾಯ ಇಲ್ಲಿ ತನಕ ಯಾಕೆ ಬಿಟ್ಟಿರ್ಕೇನ? ಹಾಗೆ ಹೊರಗೆ ಹಾಕನ. ಬಾಪು, ಹಿಂಗ್ ರೊಕ್ಕ ದಿನ ಬೀಳಕ್ ಬರ್ತ? ರೊಕ್ಕ ಏನ್ ಗಿಡ ಕಟ್ಟಾವು? ಬಾಪು, ಒಳಗೆ ಕಳ್ಸವನ. ಏನ್ ಬೇಕಾಗಿತ್ತು? ಯಾತಕ್ ಬಂದಿದೆ? ಏನು ಬೇಡ, ನೀನು ಭೇಟಿ ಆಗಕ್ ಬಂದೇನು, ನಿನ್ನ ಸಹಾಯ ಮಾಡಕ್ ಬಂದೇನು. ಸಹಾಯ? ಎಂತ ಸಹಾಯ? ಅಕ್ಕ, ನಿನ್ನ ಆಶೀರ್ವಾದ ಬಂದಿದ್ರೆ ಸಾಕು, ಎಲ್ಲ ಸಿಕ್ಕಂಗ ಆಗ್ತೈತೆ. ಅದನ್ನ ಕೊಡ್ತೇನೆ, ಕೈ ಮುಂದೆ ಮಾಡು. ನಿನ್ನ ದರಡಿದ ಇದೊಂದು ಉಳಿದ ನನ್ನ ಕಡೆಗೆ. ಬಾಪು, ಏನ್ ಕೇಳ್ತಾ ನಾನು? ರಾಯ, ನಿನ್ನಿಂದ ದೊಡ್ಡದಾಗಿ ತಪ್ಪಿ ತಪ್ಪಿ ಕೇಳ್ರಾಯ. ಸರಿ, ಯಾಕೆ ಕೇಳ? ನನ್ನ ಗಂಡನ ಯಾಕೆ ಕೊಂದ ಕೇಳ್ರಾಯ. ಬಾಪು, ಕರೆ ಹೇಳು, ಈ ಹೆಣ್ಮ ಗಂಡು ಶ್ರೀಮಂತಿದ್ದ? ಮತ್ತೆದಕ್ಕೆ ಹೋಗಿದ್ದು ಅವನಿಗೆ? ಅವ್ರು ಹೇಳ್ತಾರೆ, ಅದನ್ನ ನಾನು ಹೇಳ್ತೀನಿ. ಹೇಳಕ್ಕ? ನೋಡು, ನಿನ್ ಮುಂದೆ ನಿಂತಿಲ್ಲ. ಬಾಪು, ಕರೆ ಐತಾರೆ ಇದು? ಬಾಯ್ಬಿಟ್ಟು, ಎಂಥ ವಿಶ್ವಾಸ ಇತ್ತು ನಿಮ್ಮೆಲ್ಲ ಅಂದು. ಇದನ್ನ ಏನ್ ಮಾಡಿದ್ ಬಾಪು? ಮನಿ ಮಠ ಎಲ್ಲ ಬಿಟ್ಟು ಎಂಥ ಪವಿತ್ರ ಬೀಜ ಬಿತ್ತಿದ್ದು, ಅದ್ರ ಮೇಲೆ ಇಂಥ ಕಲಂಕ ಹಾಕಿದ್ಯಾ? ಚಂದನಿಗೂ ತಪ್ಪಿಸ್ಲಾರ್ದಂತ ಕಲಂಕ, ಧರ್ಮಕ್ಕೂ ಕಾರಣ ಕೊಡ್ಲಾಕ್ ಬರ್ಲಾರ್ದಂತ ಕಲಂಕ. ಮಹಾ ತಪಸ್ವಿ ರಾವಣ ರಾಜ್ಯ ಯಾವ ಕಲಂಕಿಂದ ಹಾಳಾಗಿ ಹೋಯ್ತು? ಅಂಥ ಕಲಂಕ ನನ್ನ ಕಾರಿ ಕಟ್ಟಿದ್ಯಾ ಬಾಪು? ಇವತ್ತಿಗೆ ರಾಯಣ ಪುಣ್ಯ ತೀರ್ತು, ಇವತ್ತಿಗೆ ರಾಯಣ ತೀರ್ದ. ಅಕ್ಕ, ಅಳ್ಬೇಡಕ್ಕ, ನೀನ್ ಕಳ್ಕೊಂಡು ಸೌಭಾಗ್ಯ ಕೊಡುದು ನನ್ನ ಕೈಯಿಂದ ಆಗುದಿಲ್ಲ. ಆದ್ರೆ ನಿನಗೆ ಅನ್ಯಾಯ ಮಾಡಿದೆ ಪಾಪಿ, ಶೇಡ್ ಮಾತು ತೀರಿಸ್ಕೊಳ್ತೇನೆ. ಬಾಯಿ ಮುಚ್ಚು.
ಇವನ್ನ ಇವನ್ ರುಂಡ ಮುಂಡಿಂದ ಬೇರೆ ಮಾಡ್ರಿ. ನಾಳೆ ಬೆಳಗಾವ್ ರೋಗಾಗಿ ಈ ಹೆಣ್ಣಮಗಳ ಊರ ಹಕ್ಷಿ ಭಾಗದಾಗ ಇವನ್ ರುಂಡ ನೇತಾಡ್ತಿರ್ಬೇಕು. ಅಕ್ಕ ಹೋಗ್ ನೀನು, ನಾಳೆ ಬೆಳಗ್ಗೆ ನಿನ್ಗೆಲ್ಲ ನೋಡಕ್ ಸಿಗ್ತೈತಿ. ರಾಯ ಇದನ್ನೇ ನೀನು ನಿನ್ನ ಚಲೋ ಮಾಡಿರಲಿಲ್ಲ, ನಿನ್ನ ಸಲುವಾಗಿ ಬೇಕು ಬೇಕಾದ್ದು ಮಾಡಿದೆ. ಆದ್ರೆ ಒಳ್ಳೆ ಭಾಷೆ ಮಾತಾಡ್ಬೇಡ ಬಾಪು. ಒಂದ್ ವೇಳೆ ರಾಯಣ ಪ್ರಾಣ ತಗೊಂಡಿದ್ರು ನಿನ್ ಸಂತೋಷನ ಅಪ್ಕೋತಿದ್ದಾನು. ಆದ್ರೆ ಹೆಣ್ಮಕ್ಳ ಮೇಲೆ ಬಲಾತ್ಕಾರ, ಇದನ್ನ ದೇವ್ರ ಸಹಿತ ಕ್ಷಮ ಮಾಡುದಿಲ್ಲ. ರಾಯ 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 ನಿಮ್ಮಣ್ಣ ಈ ಹೆಣ್ಮಗಳ ಮನೆ ಮುಟ್ಟಿಸಪ್ಪ. ರಾಯಣ್ಣ ಲಿಂಗನಗೌಡರು ಬಂದಾರ. ಲಿಂಗನಗೌಡರು ಬಂದಾರ, ಕರ್ಕೊಂಡು ಬಾ. ಗುಂತಣ್ಣ ಗುಂತಣ್ಣ ಲಿಂಗನಗೌಡರು ನನ್ನ ಜೀವದ ಗೆಳೆಯರ ಅದಾರ. ಸಂಕಟ ಸಮಯದಾಗ ಗೆಳೆಯರದ ನಾರು ಸಹಾಯ ಮಾಡ್ಬೇಕು ನಮ್ಗೆ. ಒಳ್ಳೆ ವೇಳೆದಾಗ ಬಂದ್ರಿ ನೀವು. ಯಾಕೋ ರಾಯ ಅಳ್ತೀಯ ಗೌಡ್ರೆ? ಈ ರಾಯ ತನ್ನ ಎರಡೂ ಕೈ ಕಳ್ಕೊಂಡ್ರೆ, ಸಿದ್ಧ ಹೋದ, ಬಾಪು ಹೋದ, ನೀವು ದೇವ್ರ ಬಂದಂಗ ಬಂದ್ರಿ. ಈಗ ನಂಗೆ ಧೈರ್ಯ ಬಂತು. ಹೆದರ್ಬೇಡ ರಾಯ, ಕಂಡಾಗ ನೀರು ತರಬೇಡ. ಈಗ ನಾನು ಒಬ್ಬನೇ ಬಂದಿಲ್ಲ, ನನ್ನ ಹಿಂದೆ ನೂರು ಮಂದಿ ಅದಾರ. ಗುಹೆ ಹೊರಗೆ ನಿಲ್ಲಿಸಿ ಬಂದೀನಿ, ಹೆದರ್ಬೇಡ. ನಾದೀನಿ ಗೌಡ್ರೆ. ಯಾರು ನಾನು ಕುದುರೆ ಕಾಲು ಕರಂಗಾತು, ರಕ್ತ ಒಂದೇ ಸಮ ಹರಿತಿತ್ತು. ಏನು ಹುಚ್ಚದಿಯಪ್ಪ ನೀನು? ಅಲ್ಲೋ ಕನಿಷ್ಠನಾಗ ರಕ್ತ ಕಂಡ್ರೆ ಬಹಳ ಚಲೋ ಅಲ್ಲೇನಪ್ಪ? ಏನೂ ಐತಪ್ಪ ನೀನು. ಲಗ್ಗು ಬಂದಿ ಜಗದ ಜಲಕಕ್ಕ ಮುಂಜೆ ಒಂದು ಮನಸ್ಸಿಗೆ ಸಮಾಧಾನ ಇದೆ, ಮೈ ಎಲ್ಲ ಧಗಾದಾಗ ಉರಿತದ. ನಿಮಗ್ ಸತಿ ಆಗುತ್ತಲ್ಲ? ನನಗೆ ಇಲ್ಲಪ್ಪ. ಮತ್ತ ನನಗೆ ಹಿಂಗಾಗ್ತದೆ ಇದು. ನೀವು ಜಗಕ್ಕೆ ಬರ್ತೇನೆ, ನನ್ನ ಜಳಕ ಆಗೈತಿ. ನೀನ್ ಲಗು ಜಳಕ ಮಾಡ, ನಾ ಇಲ್ಲೇ ಇರ್ತೇನೆ. ರಾಯ ಹತ್ಯಾರಕ್ಕೆ ಜಂಗ ಹತ್ತೈತಲ್ಲೋ, ವೈರಿಗೆ ರಕ್ತ ಕುಡ್ಕೊಡ್ದು ಸೊಕ್ಕು ಬಂದ್ರೆ ಸೊಕ್ಕು ಇನ್ನು ಅದು ಆಚರಣೆ ತೀರಿಲ್ಲ. ಏನಿಲ್ಲ, ನಿನ್ ಲಗು ಜಳಕ ಮಾಡ ಗೌಡ್ರ. ನಸಿಕ್ನ ಕನಸು ಬಿದ್ದಾಗಿಂದ ಮನಸ್ಸಿಗೆ ಸಮಾಧಾನ ಇಲ್ಲ, ಎಲ್ಲ ಜನರ ಬಂದೋಬಸ್ತಿ ಕಳಿಸೀನಿ. ಹಿಂಗ ಏನಾರ ಆತು ಅಂದ್ರೆ ಈಸಾಕ್ ಬರ್ತೀನಿ. ನೀರಾಗ ಬಿದ್ನಿ ಅಂತಂದ್ರೆ ತಾಯಿ ತೋಟಕ್ಕೆ ಬಿದ್ದಷ್ಟು ಆನಂದ ಅನಿಸ್ತದೆ ನನಗೆ.
ಹೆಂಗನ್ ವಿಶ್ವಾಸಘಾತ ಮಾಡಿದ ಏನ್ ಬಂದಿದ್ದ? ಈಗ ಸಾಹೇಬರ ಮುಂದೆ ಹೋಗಿ ನಿಲ್ಲಿಸಿದ ಮೇಲೆ ತಾನೇ ತಿಳಿತೈತ? ಸಾಹೇಬರ ಮುಂದೆ ಯಾಕ ಹೆಂಗನ್ಗೌಡ? ಎಷ್ಟ್ ನಿನ್ ಖಡ್ಗ ಹಾಕ್ಲಂತ ನಿಮ್ಮ ಮೇಲೆ ಈ ರಾಯ ಸಂತೋಷನ ಇದಿ ಕೊಡ್ತಾನ. ನಿಂದ್ರೆ ಏನ್ ತಪ್ಪ? ಅವು ಚೆನ್ನ ಮುಂದೆ ಏನಾಯ್ತು? ಅದೇ ಗತಿ ನಂದಾಯ್ತು. ನಿಮ್ಮಂತಹ ದೇಶದ್ರೋಹಿಗಳು ಎಲ್ಲಿ ಹಾಳಾಗಿ ಹೋಗ್ತಾರೆ ಅಂತ ಅನಿಸ್ತದೆ. ಕುರುಬ ಹಳೆ ಕುರುಬ ಮಸ್ತ್ ಮರಡಿ ಗೌಡನ ಮಗನ ಕಿತ್ತೂರು ಗಾದಿ ಮೇಲೆ ಕುಂದಿರಿಸ್ತೀಯ? ಅವನ ಗಾದಿ ಮೇಲೆ ಕುಂದ್ರದೊಳಗೆ ನಿನ್ನ ಸಿದ್ಗೆ ಮೇಲೆ ಕುಂದಿರಿಸ್ತಾನ ಮಗನ. ಏ ಕಟ್ಟ ಇವನ್ನ. ಸಾಹೇಬ್ರ, ರಾಯಣ್ಣನ ಹಿಡಿದು ತಂದಿವ್ರಿ. ಹಿಡಿದಿರಾ? ಇಲ್ಲಿದ್ದಾನೆ. ಹೊರಗದನ್ರಿ? ಹಾ. ಅಂತೂ ನಮ್ಮ ಕೈಯಾಗ ಸಿಕ್ಕಿ. ಸಾಹೇಬ್ರ, ಯಾರು ಯುದ್ಧ ಮಾಡ ನನ್ನ ಹಿಡಿದಿಲ್ಲ, ಎದುರಿಗೆ ಬಂದು ಯಾರು ನನ್ನ ಹಿಡಿದಿಲ್ಲ. ಇವನೇ ಈ ಲಿಂಗನಗೌಡ ಬೆನ್ನ ತೂರಿಸಿದ, ನನ್ನ ವಿಶ್ವಾಸಘಾತ ಮಾಡಿದ. ನೋಡು ಸಾಹೇಬ್ರ, ನನ್ನ ಮನೆ ಒಂದರ ಕಚ್ಚ ನೋಡು ಸಾಹೇಬ್ರ. ಎಲ್ಲ ಗೊತ್ತದೆ ನಮಗೆ. ತಗೊಂಡು ಹೋಗರಿ. ತಗೊಂಡರೆ ಸಾಹೇಬ್ರ, ನನ್ನ ವಚನ ನಾನು ಪೂರ ಮಾಡಿನಿ, ನಿಮ್ಮ ವಚನ ಅಟ್ ಪೂರ ಮಾಡಿಬಿಡ್ರಿ. ಅಗತ್ಯವಾಗಿ ನಾವು ಪ್ರಯತ್ನ ಮಾಡುತ್ತೇವೆ, ನಿಮ್ಮ ಶಿಫಾರಿಷನ್ನ ಮಾಡುತ್ತೇವೆ. ಸರ್ಕಾರ ಕಡೆಯಿಂದ ನಿಮಗೆ ವಿರುದ್ಧ ಬಾವಲಿ ಕೊಡಿಸುತ್ತೇವೆ. ವಿರುದ್ಧ ಬಾವಲಿ ಬ್ಯಾಡ್ರಿ, ನಾನು ಕಷ್ಟಪಟ್ಟದ್ದೆಲ್ಲ ನನ್ನ ಮಗನಿಗಾಗಿ. ಅದಕ್ಕೆ ನನ್ನ ಮಗನ್ನ ಕಿತ್ತೂರು ಗಾದಿ ಮೇಲೆ ಕುಂಡ್ರಿಸಿದ್ರೆ ಸಾಕು. ಗಾಡಿ ಇದ್ದರೆ ಅಗತ್ಯ ಕೂಡ್ದು ಸುತ್ತಿದ್ದೇವು. ಅಂದ್ರೆ ರಾಣಿ ರಾಜ್ಯ ಖಾಸಾತ್ ಮಾಡಿದ್ದಾರೆ ಸರ್ಕಾರದವರು, ಇದು ನಿಮಗೆ ಗೊತ್ತಿಲ್ಲೇನು? ಸಾಹೇಬ್, ನನಗೆ ವಚನ ಕೊಟ್ಟಿದ್ರಿ. ವಚನ ಕೊಟ್ಟಿಲ್ಲ. ಲಿಂಗನಗೌಡರೆ, ನೀವು ರಾಯಣ್ಣನಿಗೆ ವಚನ ಕೊಟ್ಟಿರಿ ಅಲ್ಲವೇ? ಅಂದ್ರೆ ಸಾಹೇಬ್ರ, ನೀವು ನನಗೆ ಮೋಸ ಮಾಡ್ತೀರಿ. ಶಡಪ್. ಈಗ ನಾವು ಶಿಟ್ಟಿಗೆ ಎಲ್ಲೂ ಅಡ್ಡಿಲ್ಲ. ಆದರೂ ನೀವು ಇನ್ನಾದರೂ ಬುದ್ಧಿ ಕಲಿಯಿರಿ. ಲಿಂಗನಗೌಡರೇ, ನಾವು ಜರೂರ್ ನಿಮ್ಮ ಸಲುವಾಗಿ ಶಿಫಾರಸು ಮಾಡುತ್ತೇವೆ. ಕಂಪನಿ ಸರ್ಕಾರದ ಕರೆಯಿಂದ ಉತ್ತರವೊಂದು ಕೂಡಲೇ ತಿಳಿಸುತ್ತೇವೆ. ಇವೇ ಗೌನ. ಸಮಸ್ತ ಜನ ಕೇಳ್ರಿ, ಇವತ್ತು ಮಧ್ಯಾಹ್ನದಾಗ ಕುಪ್ರಸಿದ್ಧ ಸಂಗೊಳ್ಳಿ ರಾಯಣ್ಣನ ಊರ್ವಕ್ಸಿ ಭಾಗದ ಹೊರಗೆ ಗಲ್ಲಿಗೇರಿಸಿರುದಾರ. ಅದಕ್ಕಾಗಿ ದೊಡ್ಡವರು ಸಣ್ಣವರು ಮುದುಕರು ಹುಡುಗರು ಗಂಡಸರು ಹೆಂಗಸರು ಇದ್ದವರು ಇಲ್ಲದವರು ಎಲ್ಲಾರು ಬರ್ಬೇಕಪ್ಪ. ಏ ಜಂಗಾ ಸಾರ್, ಅವನ ಈ ಸುದ್ದಿ ಕೇಳಿ ಜನರು ಹೊಟ್ಟಿ ಮೊದಲ ಉರಿಯಾಕತ್ತೈತಿ. ಅಂತದ್ರಾಗ ನೀ ಹಿಂಗ ಡಂಗಾ ಸಾಕೋತ್ ಹೋದ್ರ ಜನ ನಿನ್ನ ಜೀವಂತ ಸುಟ್ಟು ಬಿಟ್ಟಾರ. ಜೀವಂತ ಇದನ್ನ ಮಾಡಿದ್ರೆ ನನಗೇನು ಸುಖ ಐತೆ? ಈ ಹೊಟ್ಟೆ ಸಲುವಾಗಿ ಎಲ್ಲ ಮಾಡೋದಪ್ಪ. ಈಗೇನು ಹೊಟ್ಟೆ ಇನ್ನೂ ಏನೇನು ಮಾಡಿಸ್ತೈತೋ. ಮಗು, ಇವತ್ತು ಯಾರು ಉಣ್ಣಂಗಿಲ್ಲಪ್ಪ. ಬಂಗಾರಂತ ಮನುಷ್ಯ ರಾಯನ್ ತಲೆ ಹೋಗೋ ಮುಂದೆ ಹೆಂಗಪ್ಪ ಉಣ್ಣೋದು? ಇವತ್ತು ಯಾರು ಉಣ್ಣಂಗಿಲ್ಲಪ್ಪ. ರಾಯಣ್ಣ, ನಿನ್ನ ಕೋಣೆ ಇಚ್ಛೆ ಏನಾದ್ರೂ ಇಟ್ಟರೆ ಹೇಳು. ಶಕ್ಕೆ ಇಟ್ಟರೆ ಅದನ್ನು ನಾವು ಪೂರ್ಣ ಮಾಡುತ್ತೇವೆ. ಏನು ಇಲ್ಲ ಸಾಹೇಬ್ರೆ, ನನ್ನ ಇಚ್ಛೆ ಒಂದಿತ್ತು. ನೀವು ನಮ್ಮ ದೇಶ ಬಿಟ್ಟು ಹೋಗಬೇಕು, ನಮ್ಮವರು ನಮ್ಮ ರಾಜ್ಯ ಆಳ್ಬೇಕು ಅಂತ. ಅದರ ಇಚ್ಛೆ ಪೂರ್ಣ ಆಗಲಿಲ್ಲ. ಗುಲಾಮ್ಗೆಲ್ ಸಿಕ್ಕಿ ದೇಶದಾಗ ಬದುಕಬೇಕಂತ ಅನಿಸೋದಿಲ್ಲ ನನಗೆ. ನಮಗೆ ತಿಳಿಯುತ್ತದೆ ನೀ ಏನ್ ಅಂತಿ ಅನ್ನಡು. ಬಟ್ ಐ ಆಮ್ ಹೆಲ್ಪ್ಲೆಸ್. ಇರಲಿ ಸಾಹೇಬ್, ಆದ್ರೆ ರಾಯ ಸಂತೋಷದಿಂದ ಗಲ್ಲಿಗೇರ್ದ ಅಂತ ನಮ್ಮ ಜನರಿಗೆ ಹೇಳಿದ್ರೆ ಸಾಕು. ಹೇಳುತ್ತೇನೆ, ಜರೂರ್ ಹೇಳುತ್ತೇನೆ.
ರಾಯಣ್ಣ, ನೀನು ನಿನ್ನ ಕಟ್ಯಬ್ಬ ಮಾಡಿದಿ, ನನಗೆ ನನ್ನ ಕಟ್ಯಬ್ಬ ಮಾಡಿಬಿಡು. ಟೇಕ್ ಕೇರ್.